ವೀಕ್ಷಕರಿಗೆ ತಮಗೆಲ್ರಿಗೂ ನಿಷೇಧ ಬೇಕೆ ಎನ್ನುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಜು ಇವತ್ತು ಏನಾಗ್ತಿದೆ ಅಂದರೆ ಈ ಉಗ್ರಗಾಮಿ ಸಂಘಟನೆಯಾಗಿ ಪಿ ಎಫ್ ಐ ಹೊರ ಬರ್ತಾ ಇದೆ ಹಾಗೆ ಭಯೋತ್ಪಾದನಾ ಕೇಂದ್ರವಾಗಿ ಪಿ ಎಫ್ ಐ ಮಾಡ್ತಾ ಇದೆ ಸೆಮಿ ಉಗ್ರ ಸಂಘಟನೆ ಏನಿತ್ತು ಅದು ಬ್ಯಾನ್ ಆದ ನಂತರ ಪಿ ಎಫ್ ಐ ಅನ್ನುವಂತಹ ಹೆಸರು ಬದಲಾವಣೆ ಮಾಡಿಕೊಂಡು ಸಂಘಟನೆ ಮಾಡ್ತಿದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಕೇರಳ ಸರ್ಕಾರ ಎನ್ ಐಗೆ ಎನ್ ಐ ಎಗೆ ರಿಪೋರ್ಟ್ ಮಾಡಿದೆ ಹತ್ತೊಂಬತ್ತು ಒಂದು ವರದಿಯನ್ನ ಸಲ್ಲಿಸಿದೆ ಅನ್ನ ನಿಷೇಧ ಮಾಡಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಇದ್ದೇವೆ ಈ ಬಗ್ಗೆ ಚರ್ಚೆ ಮಾಡಲು ನಮ್ಮ ಜೊತೆ ಇದ್ದಾರೆ ಅಶ್ರಫ್ ಅವರು ಇವರು ದಕ್ಷಿಣ ಕನ್ನಡ ಪಿ ಎಫ್ ಐ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಾರೆ ಇವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕೇರಳ ಗವರ್ಮೆಂಟ್ ಎನ್ಐಎಗೆ ಒಂದು ವರದಿ ಸಲ್ಲಿಸಿದೆ ಏನಂದರೆ ಪಿ ಎಫ್ ಐ ಅನ್ನುವಂಥದ್ದು ಭಯೋತ್ಪಾದನಾ ಏನು ಚಟುವಟಿಕೆಯನ್ನು ಮಾಡ್ತಾ ಇದೆ ಹಾಗೆ ಸೆಮಿ ಅನ್ನುವಂತಹ ಒಂದು ಉಗ್ರ ಸಂಘಟನೆ ಇತ್ತು ಅದರ ಬದಲಾಗಿ ಈಗ ಪಿ ಎಫ್ ಐ ಅನ್ನುವಂತಹದ್ದಾಗಿದೆ ಹಾಗೆ ಏನು ಈಗ ಸರಣಿ ಹತ್ಯೆಗಳೇನು ನಡೆದಿದೆ ಇದರಲ್ಲೆಲ್ಲ ಪಿ ಎಫ್ ಐ ಕೆ ಎಫ್ ಡಿ ಕಾರ್ಯಕರ್ತರ ಕೈವಾಡಗಳಿದೆ ಅನ್ನುವಂತಹದ್ದು ಹಾಗೆ ಪಿ ಎಫ್ ಐನ ಕಾರ್ಯಕರ್ತರಿಗೆ ಆಯುಧಗಳ ತರಬೇತಿ ಭಯೋತ್ಪಾದನೆ ಅನ್ನುವಂತಹ ಅಜೆಂಟಾ ಅನ್ನ ಹೊಂದಿದೆ ಅಷ್ಟೇ ಅಲ್ಲದೆ ಈ ಪಿ ಎಫ್ ಐ ಅನ್ನ ಏನು ನಿಷೇಧ ಮಾಡಬೇಕು ಅನ್ನುವಂತಹ ಒಂದು ಹತ್ತೊಂಬತ್ತು ಪುಟ್ಟದ ರಿಪೋರ್ಟ್ ಏನಿದೆ ಗೃಹ ಸಚಿವಾಲಯಕ್ಕೆ ನೀಡಿದೆ ಈ ಬಗ್ಗೆ ತಾವೇನು ಹೇಳ್ತೀರಾ ನೋಡಿ ಮೊಟ್ಟ ಮೊದಲನೇದಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನಿದೆಯೋ ಈ ದೇಶದಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಕ್ರೈಸ್ತರಿಗೆ ಸಂವಿಧಾನಾತ್ಮಕವಾದಂತಹ ಮೌಲ್ಯಗಳನ್ನು ನಿರಾಕರಿಸಿದಂತಹ ಸಂದರ್ಭಗಳಲ್ಲಿ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಸಂಘಟನೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಜನರ ಪರವಾಗಿ ಇಲ್ಲಿರ್ತಕ್ಕಂತಹ ಶೋಷಣೆ ದಬ್ಬಾಲಿಕೆ ಅನ್ಯಾಯದ ವಿರುದ್ಧವಾಗಿ ಕಾನೂನನ್ನ ಮೀರದೆ ಕಾನೂನಾತ್ಮಕವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಂತಹ ಸಂಘಟನೆಯಾಗಿರ್ತದೆ ಮೊಟ್ಟ ಮೊದಲನೇದಾಗಿ ಪಿ ಎಫ್ ಐ ಎನ್ನುವಂತಹದ್ದು ಎರಡು ಸಾವಿರದ ಏಳು ಫೆಬ್ರವರಿ ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಂತಹ ಕೆಎಫ್ಡಿ ತಮಿಳುನಾಡಿನಲ್ಲಿದ್ದಂತಹ ಎಂ ಎನ್ ಪಿ ಕೇರಳದಲ್ಲಿದ್ದಂತಹ ಎನ್ ಡಿ ಎಫ್ ಅನ್ನ ಒಳಗೊಂಡಂತೆ ಸುಮಾರು ಎಂಟು ರಾಜ್ಯಗಳ ವಿವಿಧ ಸಂಘಟನೆಗಳ ಸಮಾನ ಮನಸ್ಕ ಸಂಘಟನೆಗಳ ಒಂದು ವಿಲೀನವಾಗಿ ಆರಂಭವಾದಂತಹ ಸಂಘಟನೆಯಾಗಿದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಥವಾ ಪಿಎಫ್ಐ ನಮ್ಮ ಈ ಸಂಘಟನೆ ಆರಂಭ ಆಗುವುದಕ್ಕಿಂತಲೂ ಮುಂಚಿತವಾಗಿ ಸಿಮಿ ಎನ್ನುವಂತಹ ನಿಷೇಧಕ್ಕೆ ಒಳಪಟ್ಟಂತಹ ಸಂಘಟನೆ ಈ ದೇಶದಲ್ಲಿ ಅಸ್ತಿತ್ವದಲ್ಲಿತ್ತು ಈ ದೇಶದಲ್ಲಿದ್ದಂತಹ ಸಿಮಿ ಸಂಘಟನೆ ನಿಷೇಧಗೊಂಡದ್ದು ಎರಡು ಸಾವಿರದ ಒಂದರಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಒಂದು ತಪ್ಪು ಅಪಾರ್ಥ ಅಥವಾ ತಪ್ಪು ಕಲ್ಪನೆ ಬಹಳಷ್ಟು ನಿರಂತರವಾಗಿ ಪುನರಾವರ್ತನೆಗೊಳ್ತಾ ಇದೆ ಸಿಮಿಯನ್ನು ನಿಷೇಧ ಮಾಡಿರುವಂತಹದ್ದು ಎರಡು ಸಾವಿರದ ಒಂದರಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿರುವಂತಹದ್ದು ಎರಡು ಸಾವಿರದ ಏಳರಲ್ಲಿ ಕೇರಳದ ಎನ್ ಡಿ ಎಫ್ ತಮಿಳುನಾಡಿನ ಎಮ್ ಎನ್ ಪಿ ಕರ್ನಾಟಕದ ಕೆ ಎಫ್ ಡಿ ಈ ಕೇರಳದ ಎನ್ ಡಿ ಎಫ್ ಎನ್ನುವಂತಹದ್ದು ಮತ್ತು ತಮಿಳುನಾಡಿನ ಎಂ ಎನ್ ಪಿ ಎನ್ನುವಂತಹದ್ದು ಕರ್ನಾಟಕದ ಕೆ ಎಫ್ ಡಿ ಎನ್ನುವಂತಹದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಮೂರರ ಸಂದರ್ಭದಲ್ಲಿ ಆರಂಭವಾದಂತಹ ಸಂಘಟನೆ ಸಿಮಿ ಈ ದೇಶದಲ್ಲಿ ಅಸ್ತಿತ್ವದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ನಿಷೇಧಕ್ಕೆ ಒಳಪಡುವಂತಹ ಮೊದಲೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ದೇಶದಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡಿದೆ ಇದರಲ್ಲಿದ್ದಂತಹ ಕೆಲವೊಂದು ಮಂದಿ ಈ ದೇಶದ ಸಿಮಿ ಎನ್ನುವಂತಹ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಏನಿದೆಯೋ ಅದಕ್ಕೆ ಪೂರಕವಾಗಿ ನಾವು ನೋಡುವುದಾದರೆ ಸಿಮಿಯಲ್ಲಿ ತೊಡಗಿಸಿಕೊಂಡಂತಹ ಬಹಳಷ್ಟು ಮಂದಿ ವಿವಿಧ ಪಕ್ಷಗಳಲ್ಲಿ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಂದು ಕೆ ಟಿ ಜಲೀಲ್ ಎನ್ನುವಂತಹ ಕಮ್ಯುನಿಸ್ಟ್ ಪಕ್ಷದ ಕೇರಳದ ಆಗಿರುವಂತಹ ಸಚಿವರಾಗಿರುವಂತಹ ವ್ಯಕ್ತಿ ಸಿ ಪಿ ಎಂನ ಸಿಮಿಯಲ್ಲಿ ಇದ್ದಂತಹ ವ್ಯಕ್ತಿಯಾಗಿದ್ದರು ಇಂದು ಅಬ್ದುಲ್ ಸಮದ್ ಸಮದಾನಿ ಎನ್ನುವಂತಹ ಮುಸ್ಲಿಂ ಲೀಗಿನ ಎಂ ಪಿ ಆಗಿದ್ದಂತಹ ಲೋಕಸಭಾ ಸದಸ್ಯರಾಗಿದ್ದವರು ಮಾಜಿ ಇವರು ಕೂಡ ಸಿಮಿಯಲ್ಲಿ ಸಕ್ರಿಯರಾಗಿದ್ದವರು ಇಂದು ಎಂ ಪಿ ಆಗಿರ್ತಕ್ಕಂತಹ ಟಿ ಎಂ ಸಿ ತೃಣಮೂಲ ಕಾಂಗ್ರೆಸ್ಸಿನ ಎಂ ಪಿ ಆಗಿರುವಂತಹ ಲೋಕಸಭಾ ಸದಸ್ಯರಾಗಿರುವಂತಹ ಅಹಮದ್ ಕೂಡ ಸಿಮಿಯಲ್ಲಿ ಸಕ್ರಿಯರಾಗಿದ್ದವರು ಅಂದರೆ ಅದರಲ್ಲಿರತಕ್ಕಂಥ ಒಂದು ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು ಎನ್ನುವಂತಹ ಸಂದರ್ಭಗಳಲ್ಲಿ ಅದರ ವೈಚಾರಿಕವಾಗಿ ಭಿನ್ನಾಭಿಪ್ರಾಯ ಅದರ ಸಿದ್ಧಾಂತಗಳು ತನಗೆ ಎಷ್ಟ ಇಲ್ಲ ಎನ್ನುವಂತಹ ಸಂದರ್ಭಗಳಲ್ಲಿ ಅದನ್ನು ಅದರಿಂದ ಹೊರಗೆ ಬಂದು ಇತರ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳುವಂತಹದ್ದು ಇತರ ಸಂಘಟನೆಗಳಲ್ಲಿ ಕಾರ್ಯಪ್ರವೃತ್ತರಾಗುವಂತಹದ್ದು ಸರ್ವೇ ಸಾಮಾನ್ಯ ಆಗಿದೆ ಕೇವಲ ಇಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲೆ ಗೂಬೆ ಕೂರಿಸುವಂತಹ ಸಲುವಾಗಿ ಇಂದು ಸಿಮಿಯಲ್ಲಿದ್ದಂತಹ ಮಂದಿ ಪಾಪ್ಯುಲರ್ ಫ್ರಂಟ್ನಲ್ಲಿ ಇದ್ದಾರೆ ಎನ್ನುವಂತಹ ಒಂದು ಆಧಾರರಹಿತವಾದಂತಹ ಅದೇ ರೀತಿ ಒಂದು ಸಣ್ಣ ಪುಟ್ಟ ವಿಚಾರವನ್ನ ಬಹಳಷ್ಟು ದೊಡ್ಡ ತಪ್ಪು ಎನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಮತ್ತು ಅದು ಖಂಡನೀಯ ತೋರ್ಪಡಿಸುತ್ತಾ ಇರುವಂತಹ ಎಂಬುದನ್ನು ಸ್ಪಷ್ಟಪಡಿಸುತ್ತೆಗಳು ನಡೆಯಿತು ಮಂಗಳೂರಲ್ಲಿ ಶರತ್ ಮಡಿವಾಳನ ಹತ್ಯೆ ಇದರಲ್ಲಿ ಪಿ ಎಫ್ ಐ ಕೆಎಫ್ ಡಿ ಮಂದಿ ಭಾಗಿಯಾಗಿದ್ದಾರೆ ಇದು ಒಂದು ಏನು ಐಜಿ ಆಗಿರುವಂತಹ ಹರಿಶೇಖರನ್ ಅವರು ಕೂಡ ಇದ್ ಬಗ್ಗೆ ಸಾಬೀತ್ ಮಾಡಿದ್ದಾರೆ ಹಾಗೆ ಆರೋಪಿಗಳ ಬಂಧನ ಕೂಡ ಆಗಿದೆ ಅಷ್ಟೇ ಅಲ್ಲದೆ ರುದ್ರೇಶ್ ಹತ್ಯೆ ಪ್ರಕರಣ ಹಾಗೆ ಕೇರಳದಲ್ಲಿ ಏನು ದುಷ್ಕೃತ್ಯಗಳು ನಡೀತಾ ಇದೆ ಹಾಗೆ ಒಂದು ಲೆ ಕೈ ಕಡದ್ದು ಕೇರಳದಲ್ಲಿ ಇಂತಹದ್ದೊಂದು ಘಟನೆಗಳು ನಡೆಯಿತು ಹಾಗೆ ಬಂಟ್ವಾಳದಲ್ಲಿ ಗಲಭೆಗಳು ನಡೆಯಿತು ಎಫ್ ಡಿ ಈ ಪ್ರಸಕ್ತವಾಗಿ ನಡೆದಂತಹ ಶರತ್ ಮಡಿವಾಳ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಲೆಯ ಪ್ರಕರಣ ಏನಿದೆಯೋ ಬಂಟ್ವಾಳ ತಾಲೂಕಿನಲ್ಲಿ ನಡೆಯಿತು ಇದನ್ನು ನಾವು ಚರ್ಚಿಸುವುದಾದರೆ ಮಂಗಳೂರು ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳ ಹಿನ್ನೆಲೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶರತ್ ಮಡಿವಾಲ್ ಅಥವಾ ಅಶ್ರಫ್ ಕಲಾ ಎನ್ನುವಂತಹ ಒಂದಿಬ್ಬರ ಕೊಲೆಯಾಗಿರುವಂತಹದ್ದಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ಕೆದಕುವುದಾದರೆ ನಾನು ಹೇಳ್ತಾ ಇದ್ದೇನೆ ಮೂವತ್ತ ಒಂಬತ್ತು ಕೊಲೆಗಳಾಗಿದೆ ಇದರಲ್ಲಿ ಇದರಲ್ಲಿ ಇಪ್ಪತ್ತ ಮೂರು ಮಂದಿ ಮುಸಲ್ಮಾನ್ರದ್ದು ಮತ್ತು ಹದಿನಾರು ಮಂದಿ ಹಿಂದೂಗಳ ಕೊಲೆಯಾಗಿದೆ ಇದನ್ನು ಮಾಡಿರುವಂತಹದ್ದು ಆರ್ ಎಸ್ ಎಸ್ ಪ್ರೇರಣೆಯಿಂದ ನಡೆದಂತಹ ಕೊಲೆಗಳು ಸಂಘ ಪರಿವಾರ ನಡೆಸಿದಂತಹ ಕೊಲೆಗಳು ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಾನು ಒಂದೇ ಉದಾಹರಣೆ ಹೇಳುವುದಾದರೆ ಅಶ್ರಫ್ ಕಲಾಯಿ ಕೊಲೆ ಮಾಡಿದಂತಹ ಆರೋಪದಲ್ಲಿ ಪ್ರಮುಖರಾಗಿದ್ದಂತಹ ಭರತ್ ಕುಮ್ಟೇಲ್ ಪ್ರಭಾಕರ್ ಭಟ್ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಆ ಕಾರಣಕ್ಕಾಗಿ ಆರ್ ಎಸ್ ಅನ್ನು ಬ್ಯಾನ್ ಮಾಡ್ತಾರಾ ಒಂದು ಕೊಲೆ ಕೃತ್ಯ ಎನ್ನುವಂತಹದ್ದು ಸ್ಥಳೀಯ ಮಟ್ಟದಲ್ಲಿ ಆಕ್ರೋಶಿತರಾದಂತಹ ಕೆಲವೊಂದು ಮಂದಿ ಮಾಡುವಂತಹ ದುಷ್ಕೃತ್ಯ ಅದನ್ನು ಒಂದು ಸಂಘಟನೆಯ ತಲೆಗೆ ವ್ಯವಸ್ಥಿತವಾಗಿ ಕಟ್ಟಿಕೊಂಡು ಆ ಸಂಘಟನೆಯನ್ನು ಗುರಿಪಡಿಸುವುದು ಏನಿದೆಯೋ ಅದು ಖಂಡಿತವಾಗಿಯೂ ಹಾಸ್ಯಾಸ್ಪದ ಅಂತ ಹೇಳಲಿಕ್ಕೆ ಶರತ್ ಮಡಿವಾಳರವರ ಹತ್ಯೆ ಪ್ರಕರಣದಲ್ಲಿ ಪಿ ಎಫ್ಐನ ಕಾರ್ಯಕರ್ತರೇ ಹತ್ಯೆ ಮಾಡಿರುವುದಂತ ಸಾಬೀತಾಗಿದೆ ನೋಡಿ ಪಿ ಎಫ್ ಐ ಕೊಲೆ ಮಾಡಿದೆ ಕೊಲೆ ಮಾಡಿದ್ದಾರೆ ಎನ್ನುವಂತಹದ್ದು ಆರೋಪ ಏನಿದೆಯೋ ಅದನ್ನು ತನಿಖೆ ಪ್ರಗತಿಯಲ್ಲಿದೆ ಪ್ರೋಸೆಸ್ ನಡೀತಾ ಇದೆ ಭಾಳ ಸ್ಪಷ್ಟ ಇದೆ ಇದರಲ್ಲೂ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವುದಾದರೆ ಪ ಪರ್ಟಿಕ್ಯುಲರ್ ಆಗಿ ಈ ಒಂದು ಸಬ್ಜೆಕ್ಟಲ್ಲೇ ಮಾತಾಡಲಿಕ್ಕೆ ಭಾಳಷ್ಟಿದೆ ಯಾಕಂತ ಹೇಳಿದರೆ ಬಾ ಈ ಒಂದು ಘಟನೆ ನಡೆದಂತಹ ಸಂದರ್ಭಗಳಲ್ಲಿ ಎರಡು ಒಂದು ಬೈಕಿನಲ್ಲಿ ಇಬ್ಬರು ಅಥವಾ ಮೂರು ಏನೋ ಬಂದು ನಡೆಸಿದಂತಹ ದುಷ್ಕೃತ್ಯ ಅಂತ ಹೇಳಿಕೊಂಡು ಆರೋಪಿಸಲಾಗಿತ್ತು ಅದರ ನಂತರ ಬಂಧನವಾದವರ ಸಂಖ್ಯೆ ಎಷ್ಟು ಹತ್ತನ್ನು ದಾಟಿದೆ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಅಶ್ರಫ್ ಕಲಾಯಿ ಎನ್ನುವಂತಹ ವ್ಯಕ್ತಿಯ ಕೊಲೆ ನಡೀತದೆ ಕಾರು ಮತ್ತು ಬೈಕಿನಲ್ಲಿ ಬಂದಂತಹ ಎಂಟು ಮಂದಿ ಕೃತ್ಯ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿತ್ತು ವಿಚಾರಗಳು ಹೊರಗೆ ಬಂದಿತ್ತು ಎಂಟು ಮಂದಿ ಮಾತ್ರ ಬಂಧನ ಆಗಿದೆ ಅಥವಾ ಏನೋ ಒಂಬತ್ತು ಮಂದಿಯನ್ನು ಬಂಧನ ಆಗಿದೆ ಎರಡು ಮಂದಿ ಬೈಕಲ್ಲಿ ಬಂದು ಮಾಡಿದ ದುಷ್ಕೃತ್ಯಕ್ಕೆ ಹತ್ತಕ್ಕಿಂತಲೂ ಹೆಚ್ಚು ಮಂದಿಯನ್ನ ಬಂಧನ ಮಾಡಲಾಗಿದೆ ಅಂದರೆ ಇಲ್ಲಿ ವ್ಯವಸ್ಥಿತವಾಗಿಂದು ಚಾಮರಾಜನಗರದ ಜಿಲ್ಲಾಧ್ಯಕ್ಷರನ್ನು ಕೂಡ ಈ ಪ್ರಕರಣದಲ್ಲಿ ಸಿಲುಕಿಸಲ ಸಿಲುಕಿಸಲಾಗಿದೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಯಾಕೆ ಸಿಲುಕಿಸಲಾಗಿದೆ ಅಂತ ಹೇಳಿದರೆ ಚಾಮರಾಜನಗರದ ಶಫಿ ಶಫೀವುಲ್ಲಾರ್ ಅವರು ಅಲ್ಲಿ ಪೊಲೀಸರ ವಿರುದ್ಧ ವಾಗಿ ಆರ್ ಟಿಐ ಕಾರ್ಯಕರ್ತರಾಗಿ ಪೊಲೀಸರ ವಿರುದ್ಧವಾಗಿ ಆರ್ ಟಿ ಐ ಅನ್ನ ಇದ್ರು ಮಾಹಿತಿ ಹಕ್ಕನ್ನ ಕೇಳ್ತಾ ಪೊಲೀಸ್ ವರದಿಗಳು ತಪ್ಪಾ ಖಂಡಿತವಾಗಿಯೂ ಕೂಡ ಪೊಲೀಸರ ಎಲ್ಲ ವರದಿಗಳನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಇಲ್ಲಿ ಎಂ ಎಲ್ ಸಿ ಆಗಿರುವಂತಹ ಬಿಜೆಪಿಯ ಎಂ ಎಲ್ ಸಿ ಆಗಿದ್ದಂತಹ ವ್ಯಕ್ತಿ ಹೇಳುವ ಹಾಗೆ ಇಲ್ಲಿ ಅರವತ್ತು ಶೇಕಡ ಮಂದಿ ಹಿಂದೂ ಹಿಂದೂ ಸಂಘಟನೆಯ ಕಾರ್ಯಕರ್ತರಾದಂತಹ ಹಿನ್ನೆಲೆಯುಳ್ಳವರು ಪೊಲೀಸರು ಇಲಾಖೆಯಲ್ಲಿ ಇದ್ದಾರೆ ಅಂತ ಹೇಳಿ ಎನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅಂತಹ ಕೆಲವೊಂದು ಪೊಲೀಸರ ಬಹಳಷ್ಟು ಉತ್ತಮವಾದಂತಹ ಒಳ್ಳೆ ತನಿಖೆ ಮಾಡುವ ಂತಹ ಪ್ರವಾದಂತಹ ಜಾತ್ಯ ಮನೋಸ್ಥಿತಿ ಉಳ್ಳಂತಹ ಪೊಲೀಸರು ಇದ್ದಾರೆ ಆದರೆ ಕೆಲವು ಮಂದಿ ಕರಾವಳಿ ಭಾಗದಲ್ಲಿ ಇಲಾಖೆಯ ಪೂರ್ವಾಗ್ರಹ ಪೀಡಿತವಾದಂತಹ ಚಿಂತನೆ ಮನೋಸ್ಥಿತಿ ಏನಿದೆಯೋ ಇಂದು ಒಂದು ಸಮುದಾಯವನ್ನ ಆ ಸಮುದಾಯದಲ್ಲಿ ಪ್ರತಿನಿಧಿಸುವಂತಹ ಸಂಘಟನೆಗಳನ್ನ ಗುರಿಪಡಿಸುವಂತಹ ವ್ಯವಸ್ಥೆ ನಡೀತಾ ಇದೆ ಎಂಬುದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಇದೇ ಕರಾವಳಿ ಭಾಗದ ಪೊಲೀಸರು ಕಾರ್ತಿಕ್ ರಾಜ್ ಹತ್ಯೆ ಪ್ರಕರಣವನ್ನ ಏನು ಪಿ ಐ ಹಾಗೂ ಕೆಎಫ್ ಡಿ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನಗಳು ನಡೆಯಿತು ಇದೇ ಪೊಲೀಸರು ಆ ಹತ್ಯೆ ಪ್ರಕರಣವನ್ನ ಭೇದಿಸಿ ಆಕೆ ತಂಗಿಯೇ ಕೊಲೆ ಮಾಡಿದ್ದಾಳೆ ಅಂತ ಸಾಬೀತ್ ಮಾಡಿದ್ರು ಆಗ ಇದೇ ನಿಮ್ಮ ಪಿ ಎಫ್ ಐ ಮತ್ತೆ ಕೆಎಫ್ಡಿ ಡಿ ಅವರ ಬೆನ್ನು ತಟ್ಟಿ ಚಪ್ಪಾಳೆ ಮಾಡಿದ್ರು ಖಂಡಿತವಾಗಿಯೂ ಕೂಡ ಅದೇ ಪಿ ಎಫ್ ಐ ಶರತ್ ಮಡಿವಾಳನ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಿ ಎಫ್ ಐ ಮತ್ತೆ ಕೆಎಫ್ಡಿ ಮೇಲೆ ಏನು ನಿರಾಧಾರ ಆರೋಪಗಳು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ್ ರಾಜರವರ ಕೊಲೆಯ ಕೊಲೆಯಾದಂತಹ ಸಂದರ್ಭದಲ್ಲಿ ಅಮಾಯಕ ಮುಸ್ಲಿಂ ಯುವಕರನ್ನ ಕೋಣಾಜೆ ದೇರ್ಲಕಟ್ಟೆ ಮಲಾರ್ ನಂತಹ ಪ್ರದೇಶಗಳಲ್ಲಿ ಇದ್ದಂತಹ ಮುಸ್ಲಿಂ ಯುವಕರ ಮನೆಗಳಿಗೆ ದಾಳಿ ಮಾಡಿ ಅವರನ್ನು ಕರೆದುಕೊಂಡು ಬಂದು ವಿಚಾರಣೆ ನೆಪೆಯ ಒಡ್ಡಿ ಕೆಲವರ ಮೇಲೆ ಹಲ್ಲೆ ಮಾಡಿದಂತಹ ವಿಚಾರದಲ್ಲಿ ಇದೇ ಪಿಎಫ್ಐ ಐ ಅವರ ವಿರುದ್ಧವಾಗಿ ಕಮಿಷನರ್ಗೆ ದೂರು ಕೊಡುವಂತಹ ಅವರ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಮಾಡುವಂತಹ ಪೊಲೀಸ್ ಠಾಣೆ ಎದುರಲ್ಲಿ ಪ್ರತಿಭಟಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿತು ನಾವು ನಿರಂತರವಾಗಿ ಹೇಳಿಕೊಂಡು ಬಂದಿದ್ವಿ ಸ್ಥಳೀಯವಾಗಿ ಕೇಳಿ ಬರ್ತಾ ಇದೆ ಕಾರ್ತಿಕ್ ರಾಜ ಕೊಲೆಯಲ್ಲಿ ಕಾರ್ತಿಕ್ ರಾಜು ಕೊಲೆ ಪ್ರಕರಣದಲ್ಲಿ ವ್ಯವಸ್ಥಿತವಾಗಿ ತಂಗಿಯ ಕೈವಾಡಿದೆ ಅಂತ ಹೇಳಿಕೊಂಡು ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇದೆ ಈ ಅಲ್ಲಿ ನಿಮ್ಮ ತನಿಖೆಯನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಕೇಳಬೇಕಾದರೆ ಪೊಲೀಸರು ನೇರವಾಗಿ ಒಂದೇ ಮುಖವಾಗಿ ತನಿಖೆಯನ್ನು ಮಾಡಿದ್ರು ಇಲ್ಲಿ ಸಂಘ ಪರಿವಾರ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಲೋಕಸಭಾ ಸದಸ್ಯರಾದಂತ ದಕ್ಷಿಣ ಕನ್ನಡ ಜಿಲ್ಲೆಯ ಎಂ ಪಿ ಆದಂಥ ನಳಿನ್ ಕುಮಾರ್ ಕಟೀಲ್ ರವರು ಕೂಡ ಜಿಲ್ಲೆಗೆ ಬೆಂಕಿ ಹಚ್ಚುವಂತಹ ಹೇಳಿಕೆಯನ್ನು ಕೊಟ್ಟರು ಒತ್ತಡವನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಅನ್ನು ಕ್ರಿಯೇಟ್ ಮಾಡಿ ಮುಸಲ್ಮಾನರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ನಡೆಯಿತು ಆ ಅದರ ಭಾಗವಾಗಿ ಹಲವಾರು ಯುವಕರನ್ನ ಬಹಳಷ್ಟು ಮಂದಿ ಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ಯುವಕರನ್ನು ತನಿಖೆಯನ್ನೊಪ್ಪಿ ವಿಚಾರಣೆಗಾಗಿ ಠಾಣೆಗೆ ಕರೆದುಕೊಂಡು ಬರುವಂತಹದ್ದು ಅವರಿಗೆ ಸ್ವಲ್ಪ ಹಲ್ಲೆಗಳನ್ನು ಮಾಡುವಂತಹದ್ದು ಕೂಡ ನಡೆದಿತ್ತು ತದನಂತರ ಸತ್ಯಾಸತ್ಯತೆ ಹೊರಗೆ ಬಂದಾಗ ನಾವು ಅಭಿನಂದಿಸಿದ್ದೇವೆ ಪ್ರೋತ್ಸಾಹಿಸಿದ್ದೇವೆ ಮಾತ್ರವಲ್ಲ ಅದೇ ಪೊಲೀಸ್ ಠಾಣೆ ಎದುರು ಅಮಾಯಕರನ್ನು ಹಲ್ಲೆ ಮಾಡಿದಂತಹ ಅಮಾಯಕರನ್ನು ಬಂಧಿಸಿದಂತಹ ಅಲ್ಲಿನ ಇನ್ಸ್ಪೆಕ್ಟರ್ನ ವಿರುದ್ಧವಾಗಿ ನಾಗರಿಕರನ್ನು ಸೇರಿಸಿಕೊಂಡು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅದೇ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಎಲ್ಲಿ ನ್ಯಾಯೋಚಿತವಾದಂತಹ ತನಿಖೆಗಳು ಎಲ್ಲಿ ನ್ಯಾಯೋಚಿತವಾದಂತಹ ಪ್ರಯತ್ನಗಳು ನಡೀತದೋ ಖಂಡಿತವಾಗಿಯೂ ಕೂಡ ಅದಕ್ಕೆ ನಾವು ಎಲ್ಲ ರೀತಿಯ ಪ್ರಯ ಸಹಕಾರವನ್ನು ಎಲ್ಲ ರೀತಿಯ ಬೆಂಬಲವನ್ನು ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಆದರೆ ಏಕಮುಖವಾದಂತಹ ಪೂರ್ವಾಗ್ರಹ ಪೀಡಿತವಾದಂತಹ ಚರ್ಚೆಗಳು ಏನಿದೆಯೋ ತನಿಖೆಗಳು ಏನಿದೆಯೋ ನಡೆದರೆ ಖಂಡಿತವಾಗಿಯೂ ಅದು ಅದನ್ನು ವಿರೋಧಿಸಿಕೊಂಡು ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಹಕ್ಕಿನಿಂದ ನಮ್ಮನ್ನ ಮೂಲೆಗುಂಪು ಮಾಡುವಂತಹ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಪ್ರತಿಭಟಿಸ್ತಾ ಬಂದಿದ್ದೇವೆ ಅದರ ಒಂದು ಭಾಗವಾಗಿ ಇಂದು ಪಾಪ್ಯುಲರ್ ಫ್ರಂಟ್ ಅನ್ನ ಗುರಿಪಡಿಸಲಾಗ್ತಾ ಇದೆ ಎಂಬುದನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆ ಪಡ್ತಾ ಇಸ್ಲಾಂ ಧರ್ಮ ಅನ್ನೋದು ಶಾಂತಿಯನ್ನು ಬಯಸ್ತಿದೆ ದಾನ ಧರ್ಮ ಅನ್ನುವಂಥದ್ದು ಇಸ್ಲಾಂ ಧರ್ಮದ ಸ್ಲೋಗನ್ ಕೂಡ ಆಗಿದೆ ಜಕಾತ್ ಏನಿದೆ ಎಲ್ಲದೂ ಕೂಡ ಆದ್ರೆ ಇಲ್ಲಿ ಮುಯಿಗೆ ಮುಯಿ ಅನ್ನುವಂತಹ ಒಂದು ಸ್ಲೋಗನ್ ಇಟ್ಕೊಂಡು ಈ ಸಂಘಟನೆಗಳು ಏನು ಕಾರ್ಯ ಮಾಡ್ತಾ ಇದೆ ಅನ್ನುವಂತಹ ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಅಶ್ರಫ್ ಕೊಲೆ ಪ್ರಕರಣ ಏನಾಯಿತು ಆ ಸೇಡಿನಿಂದಾಗಿ ಶರತ್ ಮಡಿವಾಳನ ಹತ್ಯೆ ಆಯಿತು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಏನು ಹೇಳ್ತೀರಾ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಾನು ಹೇಳಿದ ಹಾಗೆ ಪಾಪ್ಯುಲರ್ ಫ್ರಂಟ್ ಇಂಡಿಯಾ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹ ಎರಡು ಸಾವಿರದ ಏಳರಲ್ಲಿ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ಇಂತಹ ಘಟನೆಗಳು ನಡೆದಿದೆ ನಿರಂತರವಾಗಿ ಸೇಡಿಗೆ ಸೇಡು ಅಂತ ಹೇಳಿ ಅಲ್ಲ ಇಲ್ಲಿ ತಮ್ಮನ್ನ ನಮಗೆ ನ್ಯಾಯವನ್ನ ಒದಗಿಸುವಂತಹ ತಮಗೆ ರಕ್ಷಣೆ ಇಲ್ಲ ಎನ್ನುವಂತಹ ಮಟ್ಟಕ್ಕೆ ಇಳಿದಂತಹ ಸಂದರ್ಭದಲ್ಲಿ ಆಕ್ರೋಶಿತಗೊಂಡಂತಹ ಮಂದಿ ಕೆಲವೊಂದು ಕ್ರಿಯೆಗಳು ಅಥವಾ ಪ್ರತಿಕ್ರಿಯೆಗಳು ನಡೀತದೆ ಖಂಡಿತವಾಗಿಯೂ ಕೂಡ ಅದು ಕಾನೂನಿಗೆ ವಿರುದ್ಧವಾದರೆ ಸಂವಿಧಾನಕ್ಕೆ ವಿರುದ್ಧವಾದರೆ ಅದನ್ನು ನಾವು ಖಂಡಿಸಲೇಬೇಕಾಗ್ತದೆ ಆದರೆ ನಿರಂತರವಾಗಿ ಪಾಪ್ಯುಲರ್ ಫ್ರಂಟ್ ಇರುವ ಮೊದಲೇ ಇಲ್ಲಿ ಮಂಗಳೂರಿನ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಎಂ ಡಿ ಜಬ್ಬಾರ್ ಅವರ ಕೊಲೆ ನಡೀತದೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ಕಾರಣಕ್ಕಾಗಿ ಬಹಳಷ್ಟು ಕೊಲೆಗಳು ನನಗೆ ಆ ಒಂದು ವಿಚಾರವನ್ನು ಮಾತಾಡಕ್ಕೆ ಬಹಳಷ್ಟು ವಿಚಾರಗಳಿದೆ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಪಾಪ್ಯುಲರ್ ಫ್ರಂಟ್ ಅಸ್ತಿತ್ವ ಬರಲಿಲ್ಲ ಮುಯಿಗೆ ಮುಯಿಗೆ ನಾವು ಕೊಡುವುದಾದರೆ ಈ ರೀತಿಯಾಗಿ ಯಾಕಾಗಿ ನಮ್ಮನ್ನು ಗುರಿಪಡಿಸಲಾಗ್ತಾ ಇತ್ತು ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಅಂದರೆ ಇಲ್ಲಿ ನಿರಂತರವಾಗಿ ಶೋಷಣೆಯನ್ನು ಮಾಡಿಕೊಂಡು ತಾರತಮ್ಯವನ್ನು ಮಾಡಿಕೊಂಡು ಟಾರ್ಗೆಟನ್ನು ಮಾಡಿಕೊಂಡು ಬಂದಂತಹ ಜನರು ಯಾರಿದ್ದಾರೋ ಅವರ ವಿರುದ್ಧವಾಗಿ ಸ್ಥಳೀಯ ಮಟ್ಟದಲ್ಲಿ ಕೆಲವೊಂದು ಯುವಕರು ಆಕ್ರೋಶಿತರಾಗ್ತಾರೆ ಅದರ ವಿರುದ್ಧವಾಗಿ ಪ್ರತಿಕ್ರಿಯೆಯನ್ನು ಮಾಡ್ತಾರೆ ಒಂದೆರಡು ಮಂದಿ ನಮ್ಮ ಪಾಪ್ಯುಲರ್ ಫ್ರಂಟ್ನ ಕಾರ್ಯಕರ್ತರು ಸೇರಿದರು ಅಂತ ಹೇಳಿಕೊಂಡು ಅದಕ್ಕೆ ಸಂಘಟನೆಯ ತಲೆಗೆ ಕಟ್ಟುವಂಥ ಪ್ರಯತ್ನಗಳು ಕೂಡ ನಡೆದಿರುವುದನ್ನು ಕೂಡ ನಮಗೆ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೀವು ಪ್ರಸ್ತಾಪ ಮಾಡಿದ ಹಾಗೆ ಕಾರ್ತಿಕ್ ರಾಜು ಪ್ರಕರಣದ ಸಂದರ್ಭದಲ್ಲೂ ಕೂಡ ಕೆಲವು ಮಾಧ್ಯಮಗಳಲ್ಲಿ ಇದರ ಹಿಂದೆ ಪಿ ಎಫ್ ಐ ಕೈವಾಡ ಎನ್ನುವಂತಹ ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಪಿ ಎಫ್ ಐ ಮಾಡಿರಬಹುದು ಎನ್ನುವಂಥ ಪೂರ್ವಾಗ್ರಹವಾದಂತಹ ಇಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಒತ್ತಡಕ್ಕೆ ಮಣಿದಂತಹ ಕೆಲವೊಂದು ಮಾಧ್ಯಮಗಳಲ್ಲೂ ಇದರ ಹಿಂದೆ ಪಿ ಎಫ್ ಐ ಇದೆ ಅಂತೇಳಿ ಬಂದಿತ್ತು ಆದರೆ ತನಿಖೆಯ ಸತ್ಯಾಸತ್ಯತೆ ಹೊರಗೆ ಬಂತು ನಾನು ಹೇಳುವಂತಹದ್ದು ಒಂದು ಸಂಘಟನೆಯ ಅಜೆಂಡಾಗಳಿಗೆ ಸಂಘಟನೆಯ ತತ್ವ ಸಿದ್ಧಾಂತಕ್ಕೆ ಸಂಘಟನೆ ಹೋಗ್ತಾ ಇರತಕ್ಕಂಥ ದಾರಿಗೂ ಎಲ್ಲೋ ಒಂದು ಮೂಲೆಯಲ್ಲಿರುವಂತಹ ಕಾರ್ಯಕರ್ತರು ಒಂದೆರಡು ತಪ್ಪನ್ನು ಮಾಡಿದರೆ ಅದಕ್ಕೆ ಸಂಘಟನೆಯ ತಲೆಗೆ ಕಟ್ಟುವಂತಹ ಪ್ರಯತ್ನಗಳು ನಡೀತಾ ಇದೆ ಇಂದು ಪಾಪ್ಯುಲರ್ ಫ್ರಂಟನ್ನು ಬ್ಯಾನ್ ಮಾಡಬೇಕು ಎನ್ನುವಂತಹ ಅಥವಾ ಪಾಪ್ಯುಲರ್ ಫ್ರಂಟನ್ನು ಅದರ ಮೇಲೆ ಗುರಿಪಡಿಸ್ತಾ ಇರತಕ್ಕಂತಹ ಪ್ರಯತ್ನ ಏನಿದೆಯೋ ಅದರ ಹಿಂದೆಯೂ ಕೂಡ ಒಂದೆರಡು ಕಾರ್ಯಕರ್ತರನ್ನ ಮಾಡಿದಂತಹ ತಪ್ಪುಗಳು ಏನಿದೆಯೋ ಅದನ್ನ ನೆಪವಾಗಿಟ್ಟುಕೊಂಡು ಲಕ್ಷಾಂತರ ಮಂದಿಯನ್ನ ಹೊಂದಿರುವಂತಹ ನಮ್ಮ ಸಂಘಟನೆಯನ್ನ ಕೋಟ್ಯಾಂತರ ಜನರ ಬೆಂಬಲ ಈ ಸಂಘಟನೆಯನ್ನ ಗುರಿಪಡಿಸುತ್ತಾ ವ್ಯವಸ್ಥೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಹೇಳುವುದು ಆರ್ ಎಸ್ ಎಸ್ ಮಾಡಿದಂತಹ ಕೊಲೆ ಏನಿದೆ ಅಶ್ರಫ್ ಮಡಿವಾಳ ಅಶ್ರಫ್ ಕಲಾಯಿ ಅವರ ಹತ್ಯೆ ಆಗಿರಬಹುದು ಜಲೀಲ್ ಕರೋಪಾಡಿ ಅವರ ಕೊಲೆ ಆಗಿರಬಹುದು ಇದರಲ್ಲೆಲ್ಲ ಸಂಘ ಪರಿವಾರಗಳ ಕೈವಾಡವಿದೆ ಅನ್ನುವಂತಹ ಆರೋಪಗಳು ಪಿಎಫ್ ಹಾಗೂ ಕೆಎಫ್ ಡಿಗಳು ಮಾಡ್ತಾ ಇವೆ ಹಾಗಾದ್ರೆ ಕೆಲವು ಸಂಘಟನೆಗಳ ಕೆಲವು ಮಂದಿ ನೀವೇ ಹೇಳದಂತೆ ಕೆಲವು ಮಂದಿಯ ಏನು ಈ ಒಂದು ಕೃತ್ಯದಿಂದಾಗಿ ಅವರ ಇಡೀ ಸಂಘಟನೆಗೆ ಕಪ್ಪು ಚುಕ್ಕೆ ಬಳಿಯುವಂತಹ ಕಲಾಯಿ ಪ್ರಕರಣದಲ್ಲಿ ಇದ್ದಂತಹ ವ್ಯಕ್ತಿ ನಾವು ಅದಕ್ಕಿಂತ ಮುಂಚಿತವಾಗಿ ಆ ಏಳು ಮಂದಿಯ ಬಂಧನ ಆಯಿತು ಆ ಸಂದರ್ಭದಲ್ಲಿ ಅದನ್ನ ಆರ್ ಎಸ್ ಎಸ್ ಸಂಘ ಪರಿವಾರ ಬಿಜೆಪಿ ಅಂತ ಹೇಳಿಕೊಂಡು ಆರೋಪವರಿಸಲಿಕ್ಕೆ ಹೋಗಲಿಲ್ಲ ಆದರೆ ಭರತ್ ಕುಮಟೇಲ್ ಎನ್ನುವಂತಹ ವ್ಯಕ್ತಿ ಇದರ ಹಿಂದೆ ಮುಖ್ಯ ಕಾರಣ ಕರ್ತನಾಗಿದ್ದಾನೆ ಅಂತ ಹೇಳಿಕೊಂಡು ಪೊಲೀಸ್ ಇಲಾಖೆ ಆತನನ್ನು ಹುಡುಕ್ಲಿಕ್ಕೆ ಆರಂಭಿಸಿದಾಗ ಮಾಧ್ಯಮಗಳ ಮೂಲಕ ಭರತ್ ಕುಮಟೇಲ್ ಮತ್ತು ಪ್ರಭಾಕರ್ ಭಟ್ ರವರು ಒಟ್ಟಾಗಿ ಕೂತಂತಹ ಫೋಟೋಗಳು ಹೊರಗೆ ಬರ್ತದೆ ಈ ಸಂದರ್ಭದಲ್ಲಿ ನಾನು ನಾವು ವಿಚಾರ ಆಗಿತ್ತು ಇದು ವ್ಯವಸ್ಥಿತವಾದ ಷಡ್ಯಂತ್ರ ಉನ್ನತ ಮಟ್ಟದ ನಾಯಕತ್ವದ ಆದೇಶದ ಮೇರೆಗೆ ಈ ರೀತಿಯಾದಂತಹ ಆಕ್ಟಿವಿಟಿಗಳು ನಡೀತದೆ ಎಂಬುದನ್ನು ನಮಗೆ ಇಲ್ಲಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಯಿತು ಆ ನಿಟ್ಟಿನಲ್ಲಿ ನಾವು ಹೇಳುವಂತಹದ್ದು ಇದು ಸಂಘ ಪರಿವಾರದ ವ್ಯವಸ್ಥಿತವಾದಂತಹ ಪಿತೂರಿ ಆ ಒಂದು ಒಂದು ಪ್ರಕರಣವನ್ನ ಮುಚ್ಚುವುದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ ಇಲ್ಲಿ ಕಾರ್ತಿಕ್ ರಾಜರವರ ಕೊಳೆ ಸಂದರ್ಭದಲ್ಲಿ ಮುಸಲ್ಮಾನರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ವತ್ತ ಕಾರ್ತಿಕ್ ರಾಜರ ತಂಗಿಯೂ ಕೂಡ ಆ ಪ್ರತಿಭಟನೆಯಲ್ಲಿದ್ರು ಎಸ್ ಸರ್ ಈ ಬಗ್ಗೆ ಚರ್ಚೆ ಮುಂದುವರ್ಸೋಣ ಅದಕ್ಕೂ ಮುಂಚೆ ಪುಟ್ಟ ವಿರಾಮ ನಿಷೇಧ ಬೇಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸಂಘ ಪರಿವಾರಗಳು ಏನು ಆರ್ ಎಸ್ ಎಸ್ ಹಾಗೆ ಬಜರಂಗದಳ ಏನೆಲ್ಲ ಸಂಘ ಪರಿವಾರಗಳಿದೆ ಇದರಲ್ಲೆಲ್ಲ ನಿಷೇಧ ಆಗಬೇಕು ಅನ್ನುವಂತಹದ್ದು ಪಿ ಎಫ್ ಐ ಕೆ ಎಫ್ ಆ ಕೂಗು ಒಂದು ಕಡೆ ಆದರೆ ಏನು ಕೇರಳ ಸರ್ಕಾರ ಏನಿದೆ ಚಾ ಏನು ಹತ್ತೊಂಬತ್ತು ಪುಟಗಳ ರಿಪೋರ್ಟ್ ಸಲ್ಲಿಸಿದೆ ಅದು ಕೂಡ ಕೇಂದ್ರ ಸರ್ಕಾರಕ್ಕೆ ಏನು ಪಿ ಎಫ್ ಐ ಹಾಗೂ ಕೆ ಎಫ್ ಡಿ ಅನ್ನುವಂಥದ್ದು ಭಯೋತ್ಪಾದನಾ ಸಂಘಟನೆಯ ಒಂದು ಭಾಗ ಹಾಗೆ ಇದು ಏನು ಉಗ್ರ ಸಂಘಟನೆ ಸೆಮಿ ಅನ್ನುವಂತಹ ಒಂದು ಉಗ್ರ ಸಂಘಟನೆ ಬ್ಯಾನ್ ಆದ ನಂತರ ಈ ಒಂದು ಪಿ ಎಫ್ ಐ ಎಫ್ ಡಿ ಅನ್ನುವಂತಹ ಬೇರೆ ಒಂದು ಸಂಘಟನೆ ಹುಟ್ಟಿಕೊಂಡಿದೆ ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಜೊತೆ ಈಗ ರಮೇಶ್ ಕಲ್ಲೊಟ್ಟೆ ಅವರು ಇದ್ದಾರೆ ಇವರು ರಾಮ್ ಸೇನಾ ಜಿಲ್ಲಾ ವಕ್ತಾರರು ಆಗಿದ್ದಾರೆ ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪಿ ಎಫ್ ಐ ಬಗ್ಗೆ ಒಂದು ವರದಿ ಬಂದಿದೆ ಹತ್ತೊಂಬತ್ತು ಪುಟಗಳ ವರದಿಯನ್ನ ಏನು ಕೇರಳ ಸರ್ಕಾರ ಏನು ತೋರಿಸಿದೆ ಎನ್ ಐ ಟಿ ಎನ್ ಟಿಗೆ ಒಂದು ರಿಪೋರ್ಟ್ ಮಾಡಿದೆ ಏನಂದ್ರೆ ಪಿಎಫ್ಐ ಸಂಘಟನೆ ಕೇರಳದ ಕಣ್ಣೂರಿನಲ್ಲಿ ಬಾಂಬ್ ತಯಾರಿ ಹಾಗೂ ಟೆರರ್ ಕ್ಯಾಂಪ್ ನಿರ್ವಹಣೆ ಮಾಡ್ತಾ ಇದೆ ಕೋಮು ಗಲಭೆಯನ್ನ ಸೃಷ್ಟಿಸುವ ಮೂಲಕ ರಾಜಕೀಯ ವೈಷಮ್ಯದ ಲಾಭ ಪಡೆಯಲು ಯತ್ನಿಸ್ತಾ ಇದೆ ತಾಲಿಬಾನ್ ಮಾದರಿಯಲ್ಲಿ ಇಸ್ಲಾಂ ಅನ್ನ ದೇಶದಲ್ಲಿ ಜಾರಿಗೆ ತರಲು ಕೆಲಸ ಮಾಡ್ತಾ ಇದೆ ಅನ್ನುವಂತಹದ್ದು ಈ ಒಂದು ಚಾರ್ಜ್ ಶೀಟ್ ಇದೆ ಈ ಬಗ್ಗೆ ತಾವೇನು ಹೇಳ್ತೀರಾ ನೋಡಿ ಈಗ ನಾವು ಅಥವಾ ಒಂದು ರಾಜಕೀಯ ಪಕ್ಷದವರು ಹೇಳಿದ್ರೆ ಅದೊಂದು ಬೇರೆ ರೀತಿಯಲ್ಲಿ ನಾವು ತಿಳ್ಕೊಬಹುದು ಯಾವುದು ಬೇರೆ ಬೇರೆ ಪಕ್ಷ ತಿಳ್ಕೊಂಡ್ರೆ ಈಗ ಅಲ್ಲಿ ಅಲ್ಲಿ ಹೇಳಿರುವಂತಹ ತನಿಖಾ ಸಂಸ್ಥೆ ಅದು ಹೇಳಿರುವಂತದ್ದು ಹಾಗಾಗಿ ಅದು ನಿಜ ಇರಬಹುದು ಯಾಕಂತ ಹೇಳಿದ್ರೆ ನಾವು ಕಂಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹಿಂದೂಗಳ ಅಂದ್ರೆ ಹಿಂದೂ ಸಂಘ ಪರಿವಾರದವರಂತ ಏನು ಮುಖಂಡರ ಹತ್ಯೆಗಳು ನಡೆದಿರುವಂಥದ್ದು ಅದರಲ್ಲಿ ಇದು ಪಿ ಎಫ್ ಐ ಮತ್ತು ಕೆಎಫ್ ಡಿ ಅವರ ಏನು ಸಹಭಾಗಿತ್ವ ಇರುವಂತದ್ದು ನಾವು ಕಂಡಿದ್ದೇವೆ ಯಾಕಂದ್ರೆ ಅದ್ರ ಪೂವಾಗಿದೆ ಹಾಗಾಗಿ ಅದು ನಿಷೇಧ ಆಗುವ ನಿಟ್ಟಿನಲ್ಲಿ ಒಂದು ಒಳ್ಳೆ ರಿಪೋರ್ಟ್ ಹೋಗಿರಬಹುದು ಅದು ಆದಷ್ಟು ಬೇಗ ಜಾರಿ ಆಗಲಿ ಅಂತೇಳಿ ನಾವು ನಾನೊಂದು ಹಿಂದೂ ಹಿಂದೂ ಆಗಿ ಯಾವ ನಾಯಕನಾಗಿ ನಾನು ಬಂದಿಲ್ಲ ನಾವು ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ನನ್ನದು ಕೂಡ ಒಂದು ಆಗ್ರಹ ಇದೆ ಸೊ ಈಗ ನಿಮ್ಮ ಸರಣಿ ಹಿಂದೂ ಹತ್ಯೆ ಪ್ರಕರಣದಲ್ಲಿ ಪಿ ಐ ಹಾಗೂ ಕೆಎಫ್ ಡಿ ಭಾಗಿಯಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ ಹಾಗೆ ಸರಣಿ ಮಂಗಳೂರಲ್ಲಿ ಸರಣಿ ಮುಸ್ಲಿಮ್ಸ್ ಕೊಲೆ ಆಯ್ತು ಜಲೀಲ್ ಕರೋಪಾಡಿ ಇರ್ಬೋದು ಅಶ್ರಫ್ ಅವರ ಹತ್ಯೆ ಪ್ರಕರಣ ಇದ್ರಲ್ಲೂ ಕೂಡ ನಿಮ್ಮ ಸಂಘ ಪರಿವಾರದ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಪ್ರೂವ್ ಆಗಿದೆ ಈ ಬಗ್ಗೆ ತಾವು ಹೇಳಿ ಪ್ರೂವ್ ಆಗಿ ಎಲ್ಲಿ ನಾನು ಹೇಳುವಂತದ್ದು ಸಂಘ ಪರಿವಾರದ ಒಂದು ಏನು ಬೇರೆ ಮುಸ್ಲಿಂ ಸಂಘಟನೆ ಬೇರೆ ಸಂಘಟನೆ ಇರ್ಬೋದು ಸಂಘ ಪರಿವಾರದವರೇ ಕೊಲೆ ಮಾಡಿದೆ ಅಂತ ಹೇಳಿ ಏನಾದ್ರೂ ಹಲ್ಲೆ ಮಾಡಿದ್ರು ಅಂತ ಹೇಳಿ ಎಲ್ಲಿ ಪ್ರೂವ್ ಆಗಿದೆ ನನ್ಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ತುಂಬಾ ಪ್ರಕರಣದಲ್ಲಿ ನೋಡಿ ನಾನ್ ಹೇಳುವಂತದ್ದು ನೋಡಿ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಂದ್ರೆ ಹಿಂದೂಗಳ ಹತ್ಯೆ ಹಿಂದೂಗಳ ಹಿಂದೂಗಳ ಮೇಲೆ ಹಲ್ಲೆ ನಿರಂತರವಾಗಿ ನಡೀತಾ ಉಂಟು ಒಂದೆರಡು ಅದಕ್ಕೆ ಪ್ರತಿರೋಧವಾಗಿ ಆಗಿರಲೂಬಹುದು ನಾನು ಹೇಳುವಂಥದ್ದು ಆದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಕಂಡ ಹಾಗೆ ಒಂದು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಸುಮಾರು ಹನ್ನೆರಡು ಕೊಲೆಗಳು ಅಷ್ಟು ಮಾತ್ರ ಒಂದು ಇಪ್ಪತ್ತೈದುಕ್ಕಿಂತ ಹೆಚ್ಚು ಹಿಂದೂಗಳ ಮೇಲೆ ಹಲ್ಲೆಗಳು ನಡೆದಿರುವಂಥದ್ದು ಇದು ನನಗೆ ಆಶ್ಚರ್ಯ ಆಗ್ತಾ ಉಂಟು ಯಾಕೆಂದರೆ ಇದು ಯಾಕೆ ಈ ನಿಜವಾಗಿ ಈ ಥರ ಆಗ್ಬೋದು ನಾನು ಯಾವತ್ತೂ ಮುಸ್ಲಿಂ ಇರೋದೇ ಅಲ್ಲ ಕ್ರಿಶ್ಚಿಯನ್ ಇರೋದೇ ಅಲ್ಲ ಯಾಕಂದ್ರೆ ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಖಂಡಿತವಾಗಿ ಒಂದು ಏನೊಂದು ಸಂಘಟನೆ ತಪ್ಪು ಮಾಡಿದೆ ಅಂತ ಹೇಳಿ ಇಡೀ ಧರ್ಮವನ್ನು ನಾವು ದೂಷಿಸುವಂಥದ್ದು ಕೂಡ ಸರಿಯಾಗುವುದಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಕಾರ್ಯ ಅವರು ಪ್ರವೃತ್ತರಾಗಿದ್ದಾರೆ ಅಂದರೆ ದೇಶವನ್ನು ಹೊಡೆಯುವಂಥ ಕೆಲಸ ಯಾವುದಕ್ಕೆ ಕೈ ಹಾಕಿದ್ದಾರೆ ಅದು ಖಂಡಿತ ನಿಲ್ಲಲೇಬೇಕು ಯಾಕಂದರೆ ನಾವೆಲ್ಲ ಸ್ವತಂತ್ರವಾಗಿ ಬದುಕಬೇಕು ಆ ನಿಟ್ಟಿನಲ್ಲಿ ಇರುವ ಯೋಚಿಸಬೇಕು ಹೊರತು ಖಂಡಿತ ಒಂದು ಶಾಂತಿಯುತ ಅಂದರೆ ನಾವು ಒಳ್ಳೆ ರೀತಿಯಲ್ಲಿ ಒಂದು ಸಹೋದರತ್ವ ಭಾವನೆಯಿಂದ ಬದುಕಬೇಕು ಹೊರತು ಇಂಥ ಒಂದು ಗಲ ಗಲಭೆ ಗಲಾಟೆಗಳನ್ನು ಮಾಡಿ ಒಬ್ಬರ ಇನ್ನು ಹಿಂದೂಗಳು ಮುಸ್ಲಿಮರ ಮರಾಟ್ರೆ ಮಾಡುವಂಥದ್ದು ಮುಸ್ಲಿಮರು ಹಿಂದೂಗಳ ಮರಾಟ್ರೆ ಮಾಡುವಂಥದ್ದು ಅಥವಾ ಅದು ನಮಗೆ ಬೇಕಾ ನಿಜವಾಗ್ಲೂ ಯಾಕೆ ನಾವೆಲ್ಲ ಶಾಂತಿಯನ್ನು ಬಯಸುವವರು ಹಿಂದೂಗಳು ಯಾವತ್ತೂ ಯಾವುದೇ ಧರ್ಮದ ವಿರೋಧಿಗಳಂತೂ ಖಂಡಿತ ಅಲ್ಲ ಯಾವುದು ಸಂಘಟನೆ ವಿರೋಧಿಗಳಾಗಿರ್ಬೋದು ಯಾಕಂದರೆ ನಾವು ಕಂಡಿದ್ದೇವೆ ದಿನಗಳಲ್ಲಿ ಬಹಳಷ್ಟು ಉಂಟು ಹೇಳುದಿದ್ರೆ ಅದು ನಾವು ಅದು ಕೂಡ ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಂತೂ ಬಹಳಷ್ಟು ಪಸರಿಸ್ತಾ ಉಂಟು ನಾವು ಕಂಡಿದ್ದೇವೆ ಇತ್ತೀಚೆಗೆ ಆಡಿದಂಥ ರುದ್ರೇಶ್ ಕೊಲೆ ಇರ್ಬೋದು ನಮ್ಮ ಶರತ್ ಮಡಿವಾಳ ಕೊಲೆ ಕೊಲೆ ಇರ್ಬೋದು ಅಂದರೆ ಸಾಕಷ್ಟು ಇದೆ ನಾನು ಹೇಳುವಂಥದ್ದು ಒಂದು ಪ್ರೂವ್ ಆಗಿದೆ ಪ್ರೂವ್ ಆದ ನಂತರ ಅದು ಅಂಥದ್ದನ್ನು ನಿಷೇಧ ಮಾಡೋ ನಿಟ್ಟಿನಲ್ಲಿ ಆಲೋಚನೆ ಮಾಡಿರುವಂಥ ಒಳ್ಳೆಯ ವಿಚಾರ ಅಂತೇಳಿ ನನ್ನ ಭಾವನೆ ಈಗ ನಮ್ ಜೊತೆ ಇರುವಂತಹ ಗೆಸ್ಟ್ ಏನು ಎ ಕೆ ಅಶ್ರಫ್ ಅವರು ಏನು ಹೇಳ್ತಾರೆ ಅಂದ್ರೆ ಅವರು ಈ ಕೊಲೆ ಗೆ ಪ್ರೇರೇಪಿಸ್ತಾ ಇಲ್ಲ ನಾವೊಂದು ಬೇರೆ ಕೆಲಸವನ್ನ ಮಾಡ್ತಾ ಇದ್ದೇವೆ ಶೋಷಣೆಗೆ ಒಳಗಾದಂತಹ ಮುಸ್ಲಿಮರನ್ನ ಒಂದು ನ್ಯಾಯ ಸಿಗ್ಬೇಕು ಆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ಇಂಥದ್ದೊಂದು ನಮ್ಮ ಸಂಘಟನೆಯಲ್ಲಿ ಥೀಮೆ ಇಲ್ಲ ಕೊಲೆ ಮಾಡಿ ಅನ್ನುವಂತಹದ್ದು ಅವರ ಅಭಿಪ್ರಾಯ ಅವರ ಸಂಘಟನೆಯ ಧ್ಯೇಯ ಗುರಿ ಅಂತ ಹೇಳ್ತಾರೆ ನೀವೇನು ಅವರ ಅಭಿಪ್ರಾಯ ಅದು ಒಳ್ಳೆ ಆ ರೀತಿ ಇದ್ರೆ ನನ್ನ ಪ್ರಕಾರ ಅದು ಇಲ್ಲ ಯಾಕಂತೇಳಿ ನಾನು ಹೇಳುವಂಥದ್ದು ನೋಡಿ ಇತ್ತೀಚಿನ ನಮಗೆ ಗೊತ್ತಿರಬಹುದು ನಾನು ಮೊದಲು ಹೇಳಿದ್ದೀನಿ ಯಾವುದೇ ಧರ್ಮದ ಇರೋದು ಅಂತ ಖಂಡಿತ ಅಲ್ಲ ನಾನು ಕಳೆದ ಒಂದು ಸುಮಾರು ವರ್ಷಗಳಿಂದ ನೋಡಿದೆ ನಾವು ಇಲ್ಲಿ ಅಲ್ಲಿ ಬಾಂಬ್ ಕೃತ್ಯ ಇರ್ಬೋದು ಅಲ್ಲಿ ಬಾಂಬ್ ಹಾಕಿರುವಂಥದ್ದು ಎಲ್ಲಿರು ಇದ್ದರೂ ಕೂಡ ಇಂಥ ಸಂಘಟನೆಗಳು ಕೈ ಇದ್ದೇ ಇರ್ತದೆ ಹಾಗಾಗಿ ಈ ಥರ ಏನೋ ಒಂದು ಹಿಂದೂಗಳಲ್ಲಿ ಕೂಡ ಒಂದು ಸ್ವಲ್ಪ ರೋಷದ ಭಾವನೆ ಹುಟ್ಟು ಹುಟ್ಟಿ ಅಲ್ಲಿ ಏನು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಲ್ಲಿ ಗಲ ಗೌ ಗಲಾಟೆಗಳಾಗಿರ್ಬೋದು ಅದನ್ನೇ ಇಟ್ಕೊಂಡು ನಾವು ದೇಶ ಹೊಡೆಯುವಂಥದ್ದು ಅದು ನಿಜವಾಗಿ ನಾನು ಮಾಡ್ಬೇಡ ಯಾಕೆ ಅದಕ್ಕೆ ಒಂದು ಬೇಸರದ ಸಂಗತಿ ಏನಂತ ಹೇಳಿದೆ ನಾನು ಯಾವ್ದು ಧರ್ಮವನ್ನು ಯಾವುದು ದೂಷಿಸಲಿಕ್ಕೆ ಹೋಗುದಿಲ್ಲ ಯಾವ್ದು ಸಂಘಟನೆ ಕೂಡ ದೂಷಿಸ್ಲಿಕ್ಕೆ ಹೋಗುವುದಿಲ್ಲ ಇಂಥ ಕೃತ್ಯಗಳಿಗೆ ಅಂದ್ರೆ ಇಂಥ ಒಂದು ಸಂಘಟನೆ ಮಾಡುವಂಥ ಕೃತ್ಯಗಳಿಗೆ ಈ ಸರ್ಕಾರಗಳು ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಅಲ್ವಾ ನನಗೆ ನಿಜವಾಗೇ ಆಶ್ಚರ್ಯ ಆಗ್ತಾ ಉಂಟು ಕಳೆದ ನಾಲ್ಕೈದು ವರ್ಷಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಅದಕ್ಕೆ ಅಂತ ಏನು ಸಂಘಟನೆಗಳಿಗೆ ಒಂದು ಸಪೋರ್ಟ್ ಕೊಟ್ಟು ಕೊಡುವ ರೀತಿಯಲ್ಲಿ ಅವರ ಕಾರ್ಯವೈಖರಿ ನೋಡಿದ್ರೆ ನಿಜವಾಗಿ ಅಂದರೆ ಅಂದರೆ ಹಿಂದೂಗಳು ಬದುಕಲಿಕ್ಕೆ ಇಲ್ವಾ ನಾನು ಹೇಳುವಂಥದ್ದು ರಾಜ್ಯ ಸರ್ಕಾರ ಕೇವಲ ಅಲ್ಲ ಸರ್ ವಿರೋಧ ಪಕ್ಷದವರು ಈ ಬಗ್ಗೆ ತುಂಬ ಬೆಂಬಲ ಕೊಡ್ತಾ ಇದೆ ಯಾಕಂದ್ರೆ ಬಂಟ್ವಾಳದಲ್ಲಿ ಆದಂತಹ ಗಲಭೆ ಶರತ್ ಮಡಿವಾಳರವರ ಏನು ಹತ್ಯೆ ಪ್ರಕರಣದಲ್ಲಿ ಶೋಭಾ ಕರಮ್ಲಾಜೆ ಹಾಗೂ ನಳಿನ್ ಕುಮಾರ್ ಕಟೀಲ್ ರವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿದ್ದಾಗ ಕೂತ್ಕೊಂಡು ಸ್ಟ್ರೈಕ್ ಮಾಡುವಂತಹದ್ದು ಇದಕ್ಕೆ ಏನು ಗಾಯಕ್ಕೆ ಉಪ್ಪು ಹಾಕುವಂತಹ ಕೃತ್ಯವನ್ನ ಮಾಡಿದ್ದಾರೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋದಲ್ಲ ವಿರೋಧ ಪಕ್ಷಗಳು ಈ ಬಗ್ಗೆ ಬೆಂಬಲ ನೀಡ್ತಾ ಇದೆ ನಾನು ಹೇಳುವಂತ ನೋಡಿ ಶೋಭಾ ಕರಂದ್ಲಾಜೆ ಇರಬಹುದು ನಳಿನ್ ಕುಮಾರ್ ಇರಬಹುದು ಸುಮಾರು ಒಂದು ಎಂಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಇರ್ತವೆ ಹೌದಲ್ವಾ ಒಂದು ಹಿಂದೂ ಕಾರ್ಯಕರ್ತರ ಕೊಲೆ ಆದ ನಂತರ ಅವರು ತಕ್ಷಣ ಪ್ರತಿರೋಧ ವ್ಯಕ್ತಪಡಿಸಲಿಬೇಕು ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳು ಯಾವ ಮಟ್ಟದಲ್ಲಿ ಅಂದ್ರೆ ನಾವು ನಮಗೆ ಅನ್ಯ ಆಗ್ತದೆ ಅದರ ವಿರುದ್ಧ ಯಾವ ರೀತಿ ಹೋರಾಟಗಿಳಿದ್ರೆ ನಾವೆಲ್ಲ ಗಮನಿಸಿದ್ದೇವೆ ಅಂದ್ರೆ ಒಂದು ಕೊಲೆ ನಾವು ಒಗ್ಗಟ್ಟಿನಲ್ಲಿ ಇದ್ದೇವೆ ಅನ್ನುವಂತ ತೋರಿಸಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಾಯಕರುಗಳು ಅಂದ್ರೆ ನಾವು ಆರಿಸಿ ಬಂದಂತ ಏನು ಎಂಪಿಗಳು ಸಹಕಾರ ಕೊಡ್ಲೇಬೇಕಲ್ವಾ ನಿಜ ಯಾಕಂತ ಹೇಳಿದ್ರೆ ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಒಂದು ಹಿಂದೂಗಳಿಗೆ ಮಾತ್ರ ಅಶ್ರಫ್ ಅವರ ಕೊಲೆ ಪ್ರಕರಣ ಆಯ್ತು ಅದಕ್ಕೆ ಸಹಕಾರ ಕೊಡ್ಲಿಲ್ಲ ಈಗ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಮತಭೇದ ಇರಬಾರ್ದು ಎಲ್ರಿಗೂ ಸರಿಸಮಾನವಾಗಿ ಕಾಣಬೇಕು ಕೇವಲ ಶರತ್ ಮಡಿವಾಳ ಅವರ ಹತ್ಯೆ ಪ್ರಕರಣಕ್ಕೆ ಹೋಗಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅಲ್ಲಿ ಇದ್ದಾಗ ಸ್ಟ್ರೈಕ್ ಮಾಡಿದ್ರು ಇದ್ರ ಬದಲು ಅವರು ಅಶ್ರಫ್ ಅವರ ಕೊಲೆ ಆಗಿತ್ತು ಈ ಬಗ್ಗೆ ಅವರಿಗೆ ಏನಾದ್ರೂ ಒಂದು ಯಾರೇ ಮಾಡಿರ್ಲಿ ಮುಸ್ಲಿಮ್ರೇ ಮಾಡಿರ್ಲಿ ಅಥವಾ ಹಿಂದೂಗಳೇ ಮಾಡಿರ್ಲಿ ಆದ್ರೆ ಅದಕ್ಕೊಂದು ಬೆಂಬಲ ಕೊಲೆ ಯಾರ್ದಿರ್ಲಿ ಅವರು ಮಾಡಿರಬಹುದು ಅದು ದೊಡ್ಡ ಮಟ್ಟದಲ್ಲಿ ಮಾಡಿರ್ಲಿಕ್ಕಿಲ್ಲ ಅದಕ್ಕೆ ಅದು ಕಾರಣ ನೋಡಿ ಅವರದ್ದಾದ ಒಂದು ಕಾರಣ ಇರ್ತದೆ ನಾನು ಹೇಳುವಂಥದ್ದು ತಪ್ಪು ಮಾಡಿದವರು ಯಾರಿಲ್ಲ ಆದರೆ ಒಂದು ತಪ್ಪಿಗೆ ಒಂದು ಹತ್ತು ಶಿಕ್ಷೆ ಆಗಬಾರ್ದು ಅಂದರೆ ಒಂದು ಹಿಂದೂಗಳ ಹತ್ಯೆ ಆದರೆ ಅದು ಒಂದು ಮುಸ್ಲಿಮರ ಹತ್ಯೆ ಆದರೆ ಹತ್ತು ಹಿಂದೂಗಳನ್ನು ಕಡಿಯುವಂಥದ್ದು ಆ ರೀತಿ ಆಗಬಾರ್ದು ಯಾಕಂತ ಹೇಳಿದ್ರೆ ಅದನ್ನು ಶಾಂತಿಯುತವಾಗಿ ಬಗೆಹರಿಸುವಂಥ ಕೆಲಸಗಳು ನಾಯಕರುಗಳು ಕೂಡ ಮಾಡಬೇಕು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮ್ಮಲ್ಲಿ ತಪ್ಪು ಭಾವನೆ ಏನು ಅಂತ ಹೇಳಿದರೆ ಹಿಂದೂಗಳ ನಂತರ ಅದು ಬಿ ಪಕ್ಷಕ್ಕೆ ಸಪೋರ್ಟ್ ಅಂತೇಳಿ ಅಲ್ಲ ಸಾಮಾನ್ಯವಾಗಿ ಕಾಮನ್ ಆಗಿರುವಂಥದ್ದು ಅದು ಕಾಂಗ್ರೆಸ್ ಅಂತೇಳಿದರೆ ಅದು ಸ್ವಲ್ಪ ಮುಸ್ಲಿಮರಿಗೆ ಫೇವರ್ ಅಂತ ಹೇಳಿ ನಾನು ಹೇಳುವಂಥದ್ದು ಯಾವುದೇ ಪಕ್ಷಗಳು ಇಂಥ ರಾಜ್ಯಕ್ಕೆ ಮಾಡಲೇಬಾರ್ದು ನಿಜವಾಗಿ ಅಂದರೆ ನನಗೆ ಖಂಡಿತವಾಗಿ ನಾವು ಎಲ್ಲರೂ ವಿರೋಧಿಸ್ತಾ ಇದ್ದೇವೆ ಯಾಕೆಂದ್ರೆ ನೋಡಿ ಭಾರತದಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಸ್ಲಿಮರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಕ್ರಿಶ್ಚಿಯನ್ ಎಷ್ಟು ಸಂಖ್ಯೆ ಇಲ್ಲಿದ್ದಾರೆ ಹಿಂದೂಗಳ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಎಲ್ಲರನ್ನು ನಾವು ಸದೆ ಬಿಡಲಿಕ್ಕೆ ಆಗುತ್ತಾ ಇಲ್ವಲ್ಲ ಹಾಗಾಗಿ ಏನು ಇಂಥ ಎಂದು ಕುಕೃತಗಳಲ್ಲಿ ಮಾಡುವಂಥ ಏನು ಸಂಘಟನೆಗಳು ಅದು ನೋಡಿ ಆ ಸಿಮಿ ನಾ ನೀವು ಮೊದಲು ಹೇಳಿದ್ರಿ ಸಿಮಿ ಅಂತ ಹೇಳಿ ಆ ಸಿಮಿ ಸಂಘಟನೆಯನ್ನು ಕೂಡ ನಮ್ಮ ವಾಜಪೇಯಿ ಗೌರ್ಮೆಂಟ್ ಇರುವಾಗ ಅದು ಹದಿನೈದು ವರ್ಷಕ್ಕೆ ನಿಷೇಧ ಮಾಡಿತ್ತು ಆಮೇಲೆ ಯು ಪಿ ಗೌರ್ಮೆಂಟ್ ಮಾಡಿ ಮಾಡಿ ಬಂದ ನಂತರ ಎಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡಿತ್ತು ಮತ್ತೆ ಎಲ್ಲ ಹೇಳ್ತಾ ಅದು ಅದುವೇ ಏನು ಪಿ ಎಫ್ ಐ ಕೆ ಎಫ್ ಡಿ ಎ ಒಂದು ಆಗಿ ಉಟ್ಕೊಂಡಿದೆ ಅದರ ನಾಯಕರುಗಳು ಇದರಲ್ಲಿ ಲೀಡರ್ ಆಗಿದ್ದಾರೆ ಅಂತ ಹೇಳಿ ಅದು ಕೂಡ ಗಮನಾರ್ಹ ವಿಷಯ ಅಲ್ವಾ ಯಾಕಂದ್ರೆ ಅದಕ್ಕೆ ಒಂದು ರೀತಿಯಲ್ಲಿ ಆ ಸಂಘಟನೆಯನ್ನು ಆ ಪದ ಏನು ಮಾತ್ರ ಒಂದು ನಿಷೇಧ ಆಗಿದೆ ಹೊರತು ಆ ಸಂಘಟನೆ ಕೆಲಸ ಕಾರ್ಯವಹಿರೋದು ನಿರಂತರವಾಗಿ ಮುಂದುವರೆದು ಉಂಟು ಸೊ ಈ ಸೆಮಿ ಉಗ್ರ ಉಗ್ರ ಸಂಘಟನೆಯ ಒಂದು ಭಾಗವೇ ಪಿ ಎಫ್ ಐ ಎಫ್ ಡಿ ಅಂತ ತಮ್ಮ ಅಭಿಪ್ರಾಯ ಖಂಡಿತ ಸರ್ ಈ ಬಗ್ಗೆ ತಾವೇನು ಹೇಳ್ತೀರಾ ನಾನು ಇದೀಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಸಿಮ್ಮಿಯನ್ನು ನಿಷೇಧ ಮಾಡಿರುವಂತಹದ್ದು ಎರಡು ಸಾವಿರದ ಒಂದರಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿರುವಂತಹದ್ದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಕೇರಳದ ಎನ್ ಡಿ ಎಫ್ ಕರ್ನಾಟಕದ ಕೆ ಎಫ್ ಡಿ ತಮಿಳುನಾಡದ ತಮಿಳುನಾಡಿನ ಎಂ ಎನ್ ಪಿ ಎನ್ನುವಂತಹ ಸಂಘಟನೆಯನ್ನು ಒಳಗೊಂಡಂತೆ ಎಂಟು ರಾಜ್ಯಗಳ ಸಂಘಟನೆಗಳು ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಸಂದರ್ಭದಲ್ಲಿ ಆರಂಭವಾಗಿದೆ ತದನಂತರ ಎಂಟು ವರ್ಷಗಳ ನಂತರ ಆಗಿರ್ತದೆ ಸಿಮಿ ಬ್ಯಾನ್ ಆಗಿರುವಂಥದ್ದು ಆದರೆ ಸಿಮಿ ಒಂದು ವೇಳೆ ಎರಡು ಸಾವಿರದ ಒಂದರಲ್ಲಿ ಬ್ಯಾನ್ ಆಗಿದ್ರೆ ಈ ಸಂಘಟನೆಗಳು ಎರಡು ಸಾವಿರದ ಎರಡರಲ್ಲಿ ಬರಬೇಕಿತ್ತಲ್ಲ ಇದಕ್ಕಿಂತ ಒಂಬತ್ತು ವರ್ಷ ಎಂಟು ವರ್ಷ ಮುಂಚಿತವಾಗಿಯೇ ಈ ಸಂಘಟನೆಗಳು ಎನ್ ಡಿ ಎಫ್ ಇರ್ಬೋದು ಕೆ ಎಫ್ ಡಿ ಇರ್ಬೋದು ಅಥವಾ ಎಮ್ ಎನ್ ಪಿ ಇರ್ಬೋದು ಅಸ್ತಿತ್ವವನ್ನು ಕಂಡುಕೊಂಡಿದೆ ಅದರಿಂದ ಖಂಡಿತವಾಗಿ ಇದು ಸಿಮಿಯ ಇನ್ನೊಂದು ಭಾಗ ಎನ್ನುವಂತಹದ್ದು ಕೇವಲ ಒಂದು ಗುರಿಪಡಿಸುವಂತಹ ಟಾರ್ಗೆಟ್ನ ಒಂದು ಭಾಗ ನಿಷೇಧ ಮಾಡಬೇಕು ಎನ್ನುವಂತಹ ಆರೋಪ ಏನಿದೆಯೋ ಪ್ರಯತ್ನ ಏನಿದೆಯೋ ಈ ಪ್ರಯತ್ನದ ಒಂದು ಭಾಗ ಆಗಿರ್ತದೆ ಇಲ್ಲಿರ್ತಕ್ಕಂಥ ನಿರಂತರವಾಗಿ ಮಾಧ್ಯಮಗಳಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡುವ ಮೂಲಕ ಇಲ್ಲಿರ್ತಕ್ಕಂತಹ ವೀಕ್ಷಕರನ್ನ ಜನಸಾಮಾನ್ಯರನ್ನ ಮನಸ್ಸಿನಲ್ಲಿ ಪಾಪ್ಯುಲರ್ ಫ್ರಂಟ್ ಒಂದು ಸಿಮಿಯ ಭಾಗ ಅದನ್ನು ನಿಷೇಧಕ್ಕೆ ಒಳಪಡುವಂತಹ ಸಂಘಟನೆ ಎನ್ನುವಂತಹ ಮನೋಸ್ಥಿತಿಗೆ ತಲ್ಲುವಂತಹ ಒಂದು ಪ್ರಯತ್ನ ಎಂಬುದು ಅರ್ಥ ಮಾಡಿಕೊಳ್ಳಲಿಕ್ಕೆ ಬುದ್ಧಿ ಇರುವವರಿಗೆ ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸಿಮಿ ನಿಷೇಧ ಆಗುವ ಮೊದಲೇ ಒಂದು ಸಂಘಟನೆ ಆರಂಭ ಆಗಿದೆ ಅಂತ ಹೇಳಿ ಮೇಲೆ ಅದು ಹೇಗೆ ಇನ್ನೊಂದು ಭಾಗ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಸಿಮಿ ಅನ್ನುವಂಥದ್ದು ಒಂದು ಉಗ್ರ ಸಂಘಟನೆ ಅಂತ ತಾವು ಒಪ್ಕೊಳ್ತೀರಾ ನೋಡಿ ಈ ಸಂವಿಧಾನದಲ್ಲಿ ಗೌರವವನ್ನು ಇಟ್ಟುಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗೌರವಿಸಿಕೊಂಡು ಒಂದು ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡ ಮೇಲೆ ಅದಕ್ಕೆ ಒಪ್ಪಿಕೊಳ್ಳುವಂತಹ ಬಿಟ್ಟುಕೊಳ್ಳುವಂತಹ ವಿಚಾರಣೆ ಬರುವುದಿಲ್ಲ ಇಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಸರ್ಕಾರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಂತ ಹೇಳಿದ ಮೇಲೆ ಅದಕ್ಕೆ ಅದನ್ನು ಗೌರವಿಸುವಂತಹದ್ದು ಅದನ್ನು ಅದೇ ವಿಷಯದಲ್ಲಿ ಒಪ್ಪಿಗೆ ಇರುವಂಥದ್ದು ಸರ್ವೇ ಸಾಮಾನ್ಯ ಅದನ್ನು ಆಕ್ಷೇಪಿಸಬಾರ್ದು ಅಂತ ಹೇಳಿಕೊಂಡು ಇಲ್ಲ ಆದರೆ ಇಲ್ಲಿ ಸಿಮಿಯ ವಿಚಾರ ಪ್ರಸ್ತಾಪ ಮಾಡುವಂಥ ವಿಚಾರಣೆ ಬರುವುದಿಲ್ಲ ಯಾಕಂತ ಹೇಳಿದರೆ ಅದು ನಿಷೇಧಕ್ಕೆ ಒಳಪಟ್ಟಿದೆ ಸರ್ಕಾರ ಆಲ್ರೆಡಿ ನಿಷೇಧ ಮಾಡಿದೆ ಅದನ್ನು ಒಪ್ಪುವ ಬಿಡುವ ಪ್ರಶ್ನೆ ಬರುವುದಿಲ್ಲ ನಮ್ಮದು ಸಂಘಟನೆ ಬೇರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎನ್ನುವಂಥದು ಸಂಘಟನೆ ಬೇರೆ ಇಡೀ ರಾಷ್ಟ್ರಾದ್ಯಂತ ಇರತಕ್ಕಂಥ ಸಂಘಟನೆ ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿರುವಂಥ ಸಂಘಟನೆ ಕೋಟ್ಯಾಂತರ ಜನರ ಬೆಂಬಲ ಇರತಕ್ಕಂಥ ಸಂಘಟನೆ ಆದರೆ ಇಂದು ಇಂದು ಗುರಿಪಡಿಸ್ತಾ ಇರತಕ್ಕಂಥ ವಿಚಾರಗಳು ಏನಿದೆಯೋ ನನ್ನ ಸಹಪಾಠಿ ಸಹೋದರ ಹೇಳಿದ ಹಾಗೆ ಇಲ್ಲಿ ಮಂಗಳೂರಿನಲ್ಲಿ ನಿರಂತರ ಹಲ್ಲೆಗಳಾಗಿದೆ ಕೊಲೆಗಳಾಗಿ ನೋಡಿ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂತಹ ಘಟನೆ ಹಿಂದೆಯೂ ಕೂಡ ಮೊದಲನೇದಾಗಿ ಕಲ್ಲಡಕದಲ್ಲಿ ಕಲೀಲ್ ಎನ್ನುವಂತಹ ಒಬ್ಬ ಯುವಕನಿಗೆ ಚೂರಿ ಆರಂಭ ಆಗುತ್ತದೆ ಅದರ ನಂತರ ಆಗಿರ್ತದೆ ಅಲ್ಲಿ ಕೆಲವು ಯುವಕರು ಪ್ರಚೋದನೆಗೆ ಒಳಪಟ್ಟು ಇನ್ನೊಬ್ಬನ ಚೂರಿರಿತ ಮಾಡುವಂಥ ಈ ರೀತಿ ಇದು ಖಂಡಿತವಾಗಿಯೂ ಸರಿಯಾದ ಕ್ರಮ ಅಲ್ಲ ಇಲ್ಲಿ ಪ್ರಚೋದಿಸುವಂತಹ ಇಲ್ಲಿ ಒಂದು ಧರ್ಮವನ್ನು ಒಂದು ಜಾತಿಯನ್ನು ಪರಸ್ಪರ ಎತ್ತಿ ಕಟ್ಟುವಂತಹ ಆ ಮೂಲಕ ರಾಜಕೀಯ ಲಾಭ ಪಡೆಯುವಂತಹ ಪ್ರಯತ್ನ ನಡೀತಾ ಇದೆ ಅದರ ಭಾಗ ಆಗಿರ್ತದೆ ಜಿಲ್ಲೆಗೆ ಬೆಂಕಿ ಕೊಡ್ತೇವೆ ರಾಜ್ಯಕ್ಕೆ ಬೆಂಕಿ ಕೊಡ್ತೇವೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ರೂ ಕೂಡ ಉಲ್ಲಂಘನೆ ಮಾಡಿ ಪ್ರತಿಭಟನೆ ಮಾಡುವಂಥದ್ದು ಖಂಡಿತವಾಗಿಯೂ ಆ ರಾಜಕೀಯ ಲಾಭ ಪಡಿತಕ್ಕಂತಹ ಪ್ರಯತ್ನದ ಒಂದು ಭಾಗ ಎಂಬುದನ್ನು ಈ ಸಂದರ್ಭದಲ್ಲಿ ವರ್ತ ಮಾಡಿ ಇವ್ರು ಹೇಳಿದಕ್ಕೆ ನಾನು ಈ ಅಷ್ಟಾಪ್ ಕೊಲೆ ಆಗಿರುವಂತದ್ದು ಅವರ ಅಂತ ಅಂತೇಳಿ ಅವತ್ತು ನಮ್ಗೆ ಪ್ರಸ್ತುತದಲ್ಲಿ ಇದೆ ಅದು ಹಿಂದೂ ಸಂಘಟನೆಯಿಂದ ಆಗಿದೆ ಅಂತ ಹೇಳಿ ಯಾವುದಕ್ಕೆ ಆಗಿ ನನ್ ಗಮನಕ್ಕೆ ಬಂದಿಲ್ಲ ಮತ್ತೆ ಇವರೊಂದು ಹೇಳಿದ್ರು ಪಿ ಎಫ್ ಐ ಅದು ಎಂಬತ್ತೊಂಬತ್ತರಿಂದ ಇದೆ ಹೇಳಿ ಆ ಇರ್ಬಹುದು ನಾನು ಹೇಳುವುದು ನೋಡಿ ಮುಸ್ಲಿಂ ಸಂಘಟನೆಯಲ್ಲಿ ಹಿಂದೂ ಧರ್ಮದಲ್ಲಿ ಇರ್ಬಹುದು ಬಹಳಷ್ಟು ಸಂಘಟನೆಗಳಿಗೆ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ ಈಗ ನಮ್ಮ ಇದರಲ್ಲಿ ಕೂಡ ಯಾವುದು ಹಿಂದೂ ಸಂಘಟನೆಯಲ್ಲಿ ಕೂಡ ಬಜರಂಗ ದಳ ಇರ್ಬೋದು ಈಶೋನ್ ಪರಿಷತ್ ಇರ್ಬೋದು ಅಂದ್ರೆ ಸಂಘ ಪರಿವಾರದವರು ಹಾಗೆ ಶ್ರೀ ರಾಮಸೇನೆ ನಮ್ಮ ರಾಮಸೇನೆ ಬೇರೆ ಬೇರೆ ಸಂಘಟನೆಗಳಿವೆ ಹಾಗೆಯೇ ಮುಸ್ಲಿಂ ಸಂಘಟನೆಯಲ್ಲಿ ಕೂಡ ಯಾವುದು ಸಿಮಿ ಅನ್ನುವಂಥ ಸಂಘಟನೆ ಪರಿಣಾಮಕಾರಿ ಕೆಲಸ ಮಾಡಿದ್ರಿಂದ ಅಂದ್ರೆ ಅವರ ಕುಕ್ಕ ಮಾಡಿದ್ರಿಂದ ಬೇರೆ ಸಂಘಟನೆಗಳು ಯಾವುದು ಗಮನಕ್ಕೆ ಬಂದಿರಲಿಲ್ಲ ಹಾಗಾಗಿ ಇದು ಎಲ್ಲಿ ನಿಷೇಧವಾಯಿತು ಅಲ್ಲಿ ಏನು ಏನು ಪಿ ಎಫ್ ಐ ಏನು ಸಂಘಟಕ ಸಂಘಟನೆ ಯಾರೆಲ್ಲ ಕಾರ್ಯಕರ್ತರು ಇದ್ರು ನೇರವಾಗಿ ಇದಕ್ಕೂ ಬಂದಿರಬಹುದು ಇದು ದೊಡ್ಡ ಮಟ್ಟದಲ್ಲಿ ವೈಷಮ್ಯ ಕಾರಣವಾಗಿರಬಹುದು ಹಾಗೆ ನೋಡುವುದಾದ್ರೆ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಆಗಿನ ನಮ್ಮ ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ಶಿಂದೆ ಅವರು ಹೇಳ್ತಾರೆ ಈ ದೇಶದಲ್ಲಿ ಕೇಸರಿ ಭಯೋತ್ಪಾದನೆ ಇದೆ ಅಂತ ಹೇಳಿಕೊಂಡು ಮಾತ್ರ ಅಲ್ಲ ಅವರು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪವನ್ನು ಮಾಡಿದ್ರು ಅಜ್ಮೀರ್ ದರ್ಗಾ ಮಕ್ಕಾ ಮಸ್ಜಿದ್ ಸಂದೋ ಸಂಜೋತಾ ಎಕ್ಸ್ಪ್ರೆಸ್ ಮಾಲೆಗಾಂವ್ ಸ್ಫೋಟದಲ್ಲಿ ಈ ಕೇಸರಿ ಭಯೋತ್ಪಾದಕರ ಇಳವಾಡ ಇದೆ ಅಂತ ಹೇಳಿಕೊಂಡು ಹೇಳ್ತಾರೆ ಮಾತ್ರ ಅಲ್ಲ ಈ ಸಂದರ್ಭಗಳಲ್ಲಿ ದೇಶಾದ್ಯಂತ ಬಿಜೆಪಿ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತದೆ ಕೇಸರಿ ಎನ್ನುವಂತಹ ಪದ ಬಳಕೆ ಮಾಡಿದ್ದಕ್ಕಾಗಿ ಅಂದ್ರೆ ತದನಂತರ ಈ ಗೃಹ ಕಾರ್ಯದರ್ಶಿಯಾಗಿದ್ದಂತಹ ಆರ್ ಕೆ ಸಿಂಗ್ರವರು ಕೇಂದ್ರದ ಗೃಹ ಕಾರ್ಯದರ್ಶಿ ಆಗಿದ್ದಂಥ ಆರ್ ಕೆ ರವರು ಕೂಡ ಸುಶೀಲ್ ಕುಮಾರ್ ಅವರ ವಿಚಾರಕ್ಕೆ ಪೂರಕವಾಗಿದ್ದುಕೊಂಡು ಆರ್ ಎಸ್ ಎಸ್ಸಿನ ಪ್ರಮುಖ ಹತ್ತು ಮಂದಿ ಈ ನಾಲ್ಕು ಸ್ಫೋಟ ಪ್ರಕರಣದಲ್ಲಿ ಇದ್ದಾರೆ ಅಂತ ಹೇಳಿಕೊಂಡು ಹೇಳಿದರು ಸಿಮಿಗಿಂತಲೂ ಕೂಡ ಭಯಭೀತವಾದಂತಹ ನೂರಾರು ಮಂದಿಯ ಮಾರಣಹೋಮಕ್ಕೆ ಕಾರಣವಾದಂತಹ ಸ್ಫೋಟಗಳು ಇದು ಇದರಲ್ಲಿ ಅದೆಷ್ಟು ಅಮಾಯಕ ಮುಸ್ಲಿಂ ಯುವಕರನ್ನು ವರ್ಷಾನುಗಟ್ಟಲೆ ಬಂಧನದಲ್ಲಿಡಲಾಯಿತು ತದನಂತರ ಎ ಟಿ ಎಸ್ನ ಮುಖ್ಯಸ್ಥರಾದಂತಹ ಹೇಮಂತ್ ಕರ್ಕರಿಯಂತಹ ವ್ಯಕ್ತಿಯ ಪ್ರಾಮಾಣಿಕವಾದಂತಹ ತನಿಖೆಯ ಪರಿಣಾಮವಾಗಿ ಇದರ ಹಿಂದೆ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇದೆ ಅಭಿನವ್ ಭಾರತ್ ಇದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸನಾತನ ಸಂಸ್ಥೆ ಇದೆ ಎನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ ಸಂದರ್ಭದಲ್ಲಿ ಈ ದೇಶದಲ್ಲಿ ಸತ್ಯಾಸತ್ಯತೆ ಬಹಿರಂಗಗೊಳ್ತದೆ ತೆರೆದುಕೊಳ್ತದೆ ನಂತರ ಇಲ್ಲಿ ನಾವು ಇಂದು ನಮಗೆ ಪ್ರಶ್ನೆ ಮಾಡುವಂತಹ ಒಂದು ವಿಚಾರ ಇದೆ ನಿಮಗೆ ಗೊತ್ತಿರಲಿ ಆರ್ ಕೆ ಸಿಂಗ್ರವರು ಈ ದೇಶದಲ್ಲಿ ಭಯೋತ್ಪಾದನೆಗೆ ಆರ್ ಎಸ್ ಎಸ್ನ ಹಿನ್ನೆಲೆ ಇದೆ ಅಂತ ಹೇಳಿದಂಥ ಆರ್ ಕೆ ಸಿಂಗ್ರವರು ಇಂದು ಬಿ ಜೆ ಪಿಯ ಒಬ್ಬ ಎಂ ಪಿ ಆಗಿದ್ದಾರೆ ಬಿಜೆಪಿ ಎಂ ಪಿ ಆಗಿದ್ದಾರೆ ಇಂದು ಮಿನಿಸ್ಟರ್ ಆಗಿದ್ದಾರೆ ಇದು ವಿಪರ್ಯಾಸ ದೇಶದ ವ್ಯವಸ್ಥೆ ಮಿಸ್ಯೂಸ್ ಆಗ್ತಾ ವಿಪರ್ಯಾಸಬಹುದು ಎಂಬುದನ್ನು ಭಯೋತ್ಪಾದನೆ ವಿಚಾರಕ್ಕೆ ಬಂದ್ರೆ ಈಗ ಪ್ರೂವ್ ಆಗ್ತಿರೋದು ಎಲ್ಲಾ ಮುಸ್ಲಿಮರು ಭಯೋತ್ಪಾದಕರಲ್ಲ ಆದ್ರೆ ಭಯೋತ್ಪಾದನೆಯಲ್ಲಿ ತೊಡಗಿದವರಲ್ಲಿ ಹೆಚ್ಚಾಗಿ ನಾವು ಹೆಸರನ್ನ ಕೇಳಿ ಬರ್ತೇವೆ ಆ ಎಲ್ಲಾ ಹೆಸರುಗಳು ಮುಸ್ಲಿಂ ಹೆಸರುಗಳಿವೆ ಹಾಗೆ ಇದು ಕೂಡ ಸಾಬೀತಾಗಿದೆ ನಾನು ಹೇಳ್ತೇನೆ ಎಲ್ಲ ನಾನು ಈ ಮಾತಿಗೆ ಈ ಮಾತಿಗೆ ವಿರುದ್ಧವಾಗಿ ನಾನೊಂದು ಹೇಳ್ತೇನೆ ಎಲ್ಲಾ ಹಿಂದೂಗಳು ಭಯೋತ್ಪಾದಕರಲ್ಲ ಆದರೆ ಭಯೋತ್ಪಾದನೆಯಲ್ಲಿ ಹಿಂದುತ್ವವಾದಿಗಳು ಎನ್ನುವಂತಹ ಆರ್ ಎಸ್ ನ ಹಿನ್ನೆಲೆಯುಳ್ಳವರು ಗುರುತಿಸಿಕೊಂಡಿದ್ದಾರೆ ಏನ್ ಹೇಳ್ತೀರಿ ಈ ಮಾತಿಗೆ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ಭಯೋತ್ಪಾದನೆಯಲ್ಲಿ ಈಗ ಕಾಶ್ಮೀರದಲ್ಲಿ ಆಗುತ್ತಿರುವಂತಹ ಭಯೋತ್ಪಾದನೆ ಇರ್ಬೋದು ಎಲ್ಲೆ ಆಗುತ್ತಿರುವಂತಹ ಉಗ್ರ ಸಂಘಟನೆಗಳಲ್ಲಿ ಹೆಚ್ಚಾಗಿ ಮುಸ್ಲಿಮರ ಪಾಲಿದೆ ಆಕ್ಚುಲಿ ಇದು ನಿಜಕ್ಕೂ ಮಾರಕ ಯಾಕಂದ್ರೆ ಯುವ ಜನತೆ ಈ ಒಂದು ಕೆಟ್ಟ ದಾರಿಯನ್ನ ಹಿಡಿತಾ ಇದೆ ಅನ್ನುವಂಥದ್ದು ತುಂಬಾ ದೊಡ್ಡ ಅಪರಾಧ ನೋಡಿ ದೇಶದ ಒಬ್ಬ ದೇಶದ ಉನ್ನತವಾದಂತಹ ಮಿಲಿಟರಿ ಆದಂತಹ ಕರ್ನಲ್ ಪುರೋಹಿತ್ ರವರು ಮುಸಲ್ಮಾನ ಅಲ್ಲ ಅಸೀಮಾನಂದರವರು ಮುಸಲ್ಮಾನರಲ್ಲ ಸಾಧ್ವಿಯಾದಂತಹ ಪ್ರಜ್ಞಾಸಿಂಗ್ರವರು ಮುಸಲ್ಮಾನರಲ್ಲ ಇವರೆಲ್ಲರೂ ಕೂಡ ಭಯೋತ್ಪಾದನೆಯ ಸ್ಫೋಟ ಪ್ರಕರಣದಲ್ಲಿ ವರ್ಷಾನುಗಟ್ಟಲೆ ಜೈಲಲ್ಲಿ ಕೂತು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಕೇಂದ್ರ ಸರಕಾರದ ಒಂದು ಪಂಜರದ ಗೊಂಬೆಯಾಗಿ ಇರ್ತಕ್ಕಂತಹ ಎನ್ಐಎಲ್ಲಿ ನಿರಪರಾಧಿಗಳು ಅಥವಾ ಅಪರಾಧ ಸಾಬೀತಾಗದೆ ಹೊರಗೆ ಬರ್ತಾ ಇದ್ದಾರೆ ವರ್ಷಾನುಗಟ್ಟಲೆ ವರ್ಷಾನುಗಟ್ಟಲೆ ಜೈಲಲ್ಲಿ ಸ್ಫೋಟದ ಆರೋಪವನ್ನು ಎದುರಿಸಿದ ನಾನು ಹೇಳಿದೆಲ್ಲ ನಾನು ಪ್ರಸ್ತಾಪ ಮಾಡಿದಂತಹ ವಿಚಾರ ಅದೇ ಇತ್ತು ಆರ್ ಕೆ ಸಿಂಗ್ ರವರು ಆರ್ ಕೆ ಸಿಂಗ್ ರವರು ಇಲ್ಲಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಆರ್ ಕೆ ಸಿಂಗ್ ರವರು ರಾಜ್ಕುಮಾರ್ ಸಿಂಗ್ ಎನ್ನುವಂತಹ ಅರ ಎನ್ನುವಂತಹ ಬಿಹಾರದ ಒಂದು ಪ್ರದೇಶದಲ್ಲಿ ಎಂಪಿ ಆಗಿ ಚುನಾಯಿತರಾಗುವಂತಹ ಒಬ್ಬ ವ್ಯಕ್ತಿ ಈಗ ಕೇಸರಿ ಭಯೋತ್ಪಾದನೆ ಕೂಡ ಇದೆ ಅಂತ ಈ ಬಗ್ಗೆ ನೋಡಿ ನಾನು ಹೇಳುವಂತದ್ದು ಭಾರತದಲ್ಲಿ ಅತ್ಯುನ್ನತವಾದ ಪದವಿ ಅಂತ ಹೇಳಿದ್ರೆ ಅದು ರಾಷ್ಟ್ರಪತಿ ಹೌದಲ್ವಾ ಹೌದು ಹಾ ಅದು ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಅಮಿದ ಸಾರಿ ಅವರು ಕೂಡ ಅವರು ನಿರಂತರ ಹತ್ತು ವರ್ಷ ಆ ಸ್ಥಾನದಿದ್ದು ಕೂಡ ಅವ್ರು ಹೊರ ಬಂದ ನಂತರ ಮುಸ್ಲಿಮರಿಗೆ ಏನೋ ಸ್ವಲ್ಪ ಅಭದ್ರತೆ ಕಾಡ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರು ನಿಜವಾಗಿ ಆಶ್ಚರ್ಯ ಆಗ್ತಾ ಉಂಟು ನಾನು ಹೇಳಬಹುದು ಯಾಕಂದ್ರೆ ಯು ಪಿ ಗೌರ್ಮೆಂಟ್ ಇತ್ತು ಇವ್ರು ಹೇಳಿದ ಹಾಗೆ ಇವರು ಹೇಳಿದ್ರು ಅವರು ಹಿಂದೂಗಳ ಸಾಧ್ವಿಗಳ ಕೈವಾಡ ಬೇರೆ ಬೇರೆ ಬಾಂಬ್ ಪ್ರಕರಣಗಳು ಇದೆ ಅಂತ ಹೇಳಿ ಇದೆಲ್ಲ ನಾನು ಹೇಳುವಂಥದ್ದು ಇದೆಲ್ಲ ಉಂಟಲ್ಲ ಎಲ್ಲ ಮಾಡಿದಂಥದ್ದು ಯಾಕಂದ್ರೆ ನೋಡಿ ಈಗ ಒಬ್ಬೊಬ್ಬರೇ ಹೊರಗೆ ಬರ್ತಾ ಇದ್ದಾರೆ ಎಷ್ಟೋ ಜನ ಅವರ ಅಪರಾಧಿಗಳಾಗಿ ಅಂದ್ರೆ ಆರೋಪವನ್ನು ಹೊತ್ತವರು ಅವರು ಜೈಲ ಇದ್ದಾರೆ ಹೊರತು ಯಾವುದೇ ಆರೋಪ ಯಾವತ್ತು ಸಾಧಿಗಳ ಪಿ ಎಫ್ ಐ ಹೇಳಿದಲ್ಲ ಪಿ ಎಫ್ ಐ ಈಗ ಸಿಮಿ ಸಂಘಟನೆ ನಿಷೇಧ ಆಯಿತು ಓಕೆ ಆ ಪಿ ಎಫ್ ಐ ಅವರು ಎಂಬತ್ತೊಂಬತ್ತರಲ್ಲಿ ಉಂಟಂತ ಹೇಳಿದರು ಆದ್ರೆ ಅದಕ್ಕಿಂತ ಮುಂಚೆ ಏನಾದ್ರು ಅಂದ್ರೆ ಆದಂತ ಯಾವುದಾದ್ರೂ ಒಂದು ಕಾರ್ಯಕ್ರಮ ಪೇಪರ್ ಕಟ್ಟಿಂಗ್ ಇವತ್ತು ಕೂಡ ನಿಮ್ಗೆ ನಾನು ಚಾಲೆಂಜ್ ಮಾಡ್ತೇನೆ ಗೂಗಲ್ ಅಲ್ಲಿ ಹೋಗಿ ಕೆ ಎಫ್ ಡಿ ಎನ್ ಡಿ ಎಫ್ ಅಥವಾ ಎಂ ಎನ್ ಪಿ ಇದರ ಆರಂಭ ಯಾವಾಗ ಇದರ ಕಾರ್ಯಕ್ರಮಗಳು ಅಂತ ಹೇಳಿಕೊಂಡು ನೀವು ಸರ್ಚ್ ಮಾಡಿ ನಿಮ್ಗೆ ಸಿಗದಿದ್ರೆ ಮತ್ತೆ ಹೇಳಿ ಮತ್ತೊಂದು ವಿಚಾರ ಹೇಳ್ತೇನೆ ನಾನು ನೋಡಿ ಸಿಮಿ ಅವರು ಹೇಳಿದ್ರು ನನ್ ನನ್ನ ಪ್ರಕಾರ ಏನು ಇವರು ಪಿ ಎಫ್ ಐ ಕೆ ಎಫ್ ಡಿ ಅವರು ಏನಿದ್ದಾರೆ ಅವರು ಅಂದರೆ ಅದೊಂದು ಸಿಮಿ ಯಾವತ್ತು ನಿಷೇಧ ಆಗಿದೆಯೋ ಎಲ್ಲ ಅಂದರೆ ಇದೇ ಕಾರ್ಯಕರ್ತರು ಈಗ ಅದೇ ಕಾರ್ಯಕರ್ತರು ಈಗ ಇದರಲ್ಲಿದ್ದಾರೆ ಅಂತೇಳಿ ನಾ ಅಂದರೆ ಜಗಜ್ಜಾಹೀರಾಗಿದೆ ನೀವು ಹೇಳಿದ್ರಲ್ವ ಯಾವುದು ಯಾವುದೇ ನಾನು ನಾನು ಹಿಂದೂ ಅಂದರೆ ಹಿಂದೂ ಮುಸ್ಲಿಮ ಇದು ಸಂಘಟನೆಗಳು ಯಾವುದೇ ಒಂದು ಹತ್ಯೆ ಆದರೆ ಯಾವುದೇ ಹಲ್ಲೆ ಆದರೆ ಹಿಂದೂಗಳಾದಂಥ ಅಂದರೆ ಹಿಂದೂಗಳದನ್ನು ಮಾಡಿದಂಥದ್ದು ಯಾವುದೇ ಪುರಾವೆಗಳಿಲ್ಲ ಮತ್ತು ಇವರು ಏನು ಹೇಳಿದ್ರು ಕೇಂದ್ರೀಯ ತನಿಖಾ ದಳದ ಬಗ್ಗೆ ಒಂದು ಉಲ್ಲೇಖ ಮಾಡಿದರು ಬಹಳ ಆಶ್ಚರ್ಯ ಆಗ್ತದೆ ಅದೊಂದು ತನಿಖಾ ಸಂಸ್ಥೆ ಸ್ವತಂತ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದೆ ಯಾವುದು ಗೌರ್ಮೆಂಟ್ ಇರುವಾಗ ನಾವು ಅದೊಂದು ಈಗ ಸಿ ಬಿ ಆ ಅದು ಕೇಂದ್ರ ಸರ್ಕಾರ ಕೈಗೊಂಬೆ ಅಲ್ಲ ಯಾವ್ದು ಸರ್ಕಾರ ಬಂದ್ರು ಕೂಡ ಅದೇ ಹೇಳುವಂತದ್ದು ಅದು ನಿರಂತರ ಇದೇ ರೀತಿ ಮುಂದುವರಿತಾ ಇದೆ ಯಾಕಂತ ಹೇಳಿದೆ ಯು ಪಿ ಗೌರ್ಮೆಂಟ್ ಇರುವಾಗ ಇದು ಎನ್ ಎಲ್ ಇರ್ಲಿಲ್ವಾ ಕನಿಖಾ ಕೇಂದ್ರ ತನಿಖಾ ದಾಳಿಲ್ವಾ ಎನ್ ಡಿ ಎ ಸರ್ಕಾರ ಬಂದಾಗ ಮಾತ್ರ ಇದ್ದದ ಸರ್ ಈ ಬಗ್ಗೆ ಚರ್ಚೆ ಮುಂದುವರಿಸೋಣ ಆದ್ರೆ ಅದಕ್ಕೂ ಮುಂಚೆ ಪುಟ್ಟ ವಿರಾಮ ನಿಷೇಧ ಬೇಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾವು ಇವತ್ತು ಚರ್ಚೆಯಲ್ಲಿದ್ದೀವಿ ಪಿ ಎಫ್ ಐ ಕೆ ಎಫ್ ಡಿ ಸಂಘ ಪರಿವಾರಗಳು ಬ್ಯಾನ್ ಆಗಬೇಕು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಹಾಗೆ ಸಂಘ ಪರಿವಾರಗಳು ಕೂಡ ಈ ಒಂದು ಕೊಲೆ ಕೃತ್ಯಗಳಲ್ಲಿ ಭಾಗಿಯಾಗಿದೆ ಅಂತ ಪಿ ಎಫ್ ಐ ಆರೋಪ ಮಾಡ್ತಾ ಇದೆ ಹಾಗೆ ಪಿ ಎಫ್ ಐ ಕೂಡ ಹೇಳ್ತಾ ಇದೆ ನಾವು ಇಂತಹ ಒಂದು ಕೊಲೆ ಪ್ರಕರಣಕ್ಕೆ ಯಾವತ್ತೂ ಪ್ರಚೋದನೆ ಕೊಡುವುದಿಲ್ಲ ನೇರ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಅನ್ನುವಂತಹದ್ದು ಈ ಒಂದು ಬಗ್ಗೆ ಮಾತನಾಡಲು ನಮ್ಮ ಜೊತೆ ಅಶ್ರಫ್ ಹಾಗೂ ರಮೇಶ್ ಅವರು ಇದ್ದಾರೆ ಪ್ರಜ್ಞಾ ಸಿಂಗ್ ಬಗ್ಗೆ ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ಹೇಳ್ತೇನೆ ಯಾವುದೇ ಒಂದು ಚಾರ್ಜ್ ಶೀಟ್ ಕೂಡ ಅವರ ಬಗ್ಗೆ ದಾಖಲಾಗಿಲ್ಲ ಆದ್ರೂ ಕೂಡ ಪಾಪ ನಿರಂತರವಾಗಿ ಅವರು ತುಂಬಾ ಸಮಯದಿಂದ ಜೈಲಲ್ಲಿ ಇದ್ರು ಅದು ಬಿಟ್ಟು ಇವರು ಹೇಳಿದ್ರು ನಮ್ಮ ಪುರಾಣಿಕರವರು ಕೂಡ ಅವರು ದೇಶ ಸೈನಿಕ ಅವರನ್ನು ಕೂಡ ಜೈಲಿಗೆ ಕಟ್ಟುವಂತ ಕೆಲಸ ಮಾಡಿದ್ರು ನಾನು ಹೇಳುವಂತದ್ದು ಹಾಗೆ ಮತ್ತೆ ಸಂಘ ಪರಿವಾರದ ಬಗ್ಗೆ ಇವರು ಬಹಳಷ್ಟು ಹೇಳಿದ್ರು ಈಗ ಆರ್ ಎಸ್ ಎಸ್ ಇರಬಹುದು ನೋಡಿ ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಪ್ರವಾಹ ಇನ್ನಿತರ ಅಂದ್ರೆ ಪ್ರವಾಹ ಬಂದಾಗ ಆರ್ ಎಸ್ ಎಸ್ ನವರು ಮಾಡುವಂತದ್ದು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮಾಡುವಂತ ಕೆಲಸ ಅಷ್ಟು ಅಂದ್ರೆ ಅದೊಂದು ಎಲ್ಲರೂ ಮೆಚ್ಚುವಂತ ಯಾವುದಾದ್ರು ಅಂತವರು ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅನ್ನುವುದಕ್ಕೆ ಯಾವ್ದಾದ್ರು ಒಂದು ಒಂದಾದ್ರು ಪುರಾವೆ ಇದೆಯಾ ನಾನು ಹೇಳಿದ್ದು ಮತ್ತು ಪುರಾವೆ ಹೇಳು ಯಾವುದೇ ಮಟ್ಟಿನಲ್ಲಿ ಪುರಾವೆ ಅದು ನೋಡಿ ನಾನು ಹೇಳ್ತಾ ಇಲ್ಲ ಇಲ್ಲಿ ಮಾಲೆಗಾವ್ ಸ್ಫೋಟದಲ್ಲಿ ನೋಡಿ ನನ್ನ ಮಾತನ್ನ ಪೂರ್ತಿ ಮಾಡೋದಕ್ಕೆ ಬಿಡಿ ಮಾಲೆಗಾವ್ ಸ್ಫೋಟದಲ್ಲಿ ಎನ್ಐಎ ಏನು ತನಿಖೆ ಮಾಡ್ತಾ ಇತ್ತು ಇದರ ಈ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಸರ್ಕಾರಿ ವಕೀಲಿಯಾದಂತಹ ರೋಹಿಣಿ ಸಾಲಿಯಾನ್ ಅವರು ಹೇಳ್ತಾರೆ ನನ್ನೊಂದಿಗೆ ಎನ್ ಐ ಹೇಳ್ತದೆ ಯಾವಾಗ ಬಿ ಜೆ ಪಿ ಸರ್ಕಾರ ಆಡಳಿತವನ್ನ ವಹಿಸಿಕೊಳ್ತದೋ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ರೋಹಿಣಿ ಸಾಲಿಯಾನ್ ಮಾಧ್ಯಮದ ಮೂಲಕ ಹೊರಗಡವಿದಂತಹ ಒಂದು ಸತ್ಯ ಏನಂತ ಹೇಳಿದರೆ ನನಗೆ ಎನ್ ಐ ಎ ಒತ್ತಡ ಹೇಳ್ತಾ ಇದೆ ಸ್ವಲ್ಪ ಮೃದು ಧೋರಣೆಯಿಂದ ವರ್ತಿಸಬೇಕು ಮೃದುವಾಗಿ ವಾದಿಸಬೇಕು ಅಂತ ಹೇಳಿಕೊಂಡು ನಾನು ಹೇಳ್ತಾ ಇಲ್ಲ ಪಿ ಎಫ್ ಐ ಹೇಳ್ತಾ ಇಲ್ಲ ಇಲ್ಲಿ ಹೇಳುವಂಥದ್ದು ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಅಲ್ಲಿರ್ತಕ್ಕಂಥ ಆರೋಪಿಗಳ ವಿರುದ್ಧವಾಗಿ ವಾದ ಂತಹ ವಿಸಿ ಅಧಿಕೃತವಾಗಿ ಈಗಲೂ ಕೂಡ ನಮ್ಮ ಸಿಂಗ್ ಬಗ್ಗೆ ಯಾವುದೇ ಒಂದು ಏನು ಚಾರ್ಜ್ ಶೀಟ್ ಕೂಡ ಅಲ್ಲಿ ದಾಖಲಾಗಿಲ್ಲಾ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಗವರ್ನಮೆಂಟ್ ಇದೆ ನಾಲ್ಕು ಕಳೆದ ನಾಲ್ಕು ವರ್ಷಕ್ಕೆ ನಾನು ನಾವು ಕೂಡ ಗಮನಿಸ್ತಿದ್ದೇವೆ ಈಗ ನೀವು ಸಿದ್ದರಾಮಯ್ಯ ಅವರ ಹಿಂದೂ ಇರೋದು ಏನು ನೀತಿ ಇದೆ ನಾವು ಗಮನ ನೋಡಿ ಸರ್ಕಾರ ಬಂದ ನಂತರ ಸುಮಾರು ಒಂದು ಸಾವಿರದ ಆರುನೂರು ಏನು ಪಿ ಎಫ್ ಐ ಕೆ ಎಫ್ ಡಿ ಎಲ್ ದಾಖಲಾದಂಥ ಅಂದರೆ ಕೇಸ್ ದಾಖಲಾದಂಥ ಕಾರ್ಯಕರ್ತನ ಎಲ್ಲ ಕೇಸನ್ನು ಮಾಡಿದ್ರು ಮಾಡಿದರು ಒಂದು ಒಂದು ವಿಚಾರ ಒಂದು ಒಂದು ವಿಚಾರ ಒಂದು ವಿಚಾರ ವಾದ ಮಾಡ್ಬೇಕಾದ್ರೆ ಒಂದು ವಿಚಾರ ವಾದ ಮಾಡ್ಬೇಕಾದ್ರೆ ನಮ್ಮೊಟ್ಟಿಗೆ ಆಧಾರ ಬೇಕು ನೂರಾ ಅರವತ್ತೈದಲ್ಲ ನಾನು ಹೇಳ್ತೇನೆ ನೂರಾ ಎಪ್ಪತ್ತ ನಾಲ್ಕು ಪ್ರಕರಣಗಳನ್ನ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ವಾಪಾಸು ಪಡೆಯಲಾಗ್ತದೆ ನಾನದರ ನಾನದರ ಅದರ ವಾ ಆದ್ರ ಒಂದು ನಿಮಿಷ ನನ್ನ ಮಾತನ್ನ ಪೂರ್ತಿ ಮಾಡೋದಕ್ಕೆ ಅವಕಾಶ ಕೊಡಿ ನೂರಾ ಎಪ್ಪತ್ತ ನಾಲ್ಕು ಪ್ರಕರಣಗಳನ್ನ ವಾಪಾಸ್ ಪಡೆಯಲಾಗ್ತದೆ ಇದರಲ್ಲಿ ಎರಡು ಪ್ರಕರಣ ಮಾತ್ರ ಪಾಪುಲರ್ ಫ್ರಂಟ್ ಆಫ್ ಇಂಡಿಯಾದ ಪ್ರಕರಣಗಳು ಕೆ ಎಫ್ ಇದ್ದಂತಹ ಸಂದರ್ಭಗಳಲ್ಲಿ ಇದ್ದಂತಹ ಪ್ರಕರಣಗಳನ್ನ ವಾಪಸ್ ಮಾಡಲಾಗ್ತದೆ ಉಳಿದ ನೂರ ಎಪ್ಪತ್ತ ಎರಡು ಪ್ರಕರಣಗಳಲ್ಲಿ ಎಂಬತ್ತರಷ್ಟು ಪ್ರಕರಣಗಳು ಸಂಘಟನೆ ಸಂಘ ಪರಿವಾರಕ್ಕೆ ಸೇರಿದಂತಹ ಪ್ರಕರಣಗಳು ಇಲ್ಲಿ ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ನೋಡಿ ಕಳೆದ ಬಾರಿ ಏನು ಬೆಂಗಳೂರಿನಲ್ಲಿ ರುದ್ರೇಶ್ ಕೊಲೆ ಇರಬಹುದು ಶರತ್ ಮಾಡಿ ಕೂಡ ಇಪ್ಪತ್ತೆರಡು ಕೊಲೆಗಳ ಲಿಸ್ಟ್ ಅನ್ನ ಶೋಭಾ ಅವರು ಕೊಡ್ತಾರೆ ಇದರಲ್ಲಿ ಅತಿ ಹೆಚ್ಚು ತಪ್ಪು ಮಾಹಿತಿಗಳು ಇರ್ತದೆ ಈ ಬಗ್ಗೆ ಅಲ್ಲ ನಾನು ಹೇಳುವಂತದ್ದು ನಾನ್ ತಪ್ಪು ಮಾಹಿತಿ ಈಗ ಕಾರ್ಯಕ್ರಮ ಇರುವಂತದ್ದು ಪಿ ಎಫ್ ಐ ನಿಷೇಧ ಬೇಕೇ ಬೇಡ ಅಂತ ಹೇಳಿಲ್ವಾ ಇಲ್ಲಿರುವಂತದ್ದು ವರ್ಷಗಳಿಂದ ಹನ್ನೆರಡು ಕೊಲೆ ಆಗಿದೆ ಸುಮಾರು ಇಪ್ಪತ್ತೈದಕ್ಕೂ ಮೇಲೆ ಹಿಂದೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ಇದು ಕೇಸಿನಿಂದ ಅಂದ್ರೆ ಏನು ತನಿಖಾ ದಳ ಏನಿದೆ ಅದರಿಂದ ಪ್ರೂವ್ ಆಗಿದೆ ಹಾಗಾಗಿ ನಿಷೇಧ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹೊರತು ಯಾವುದೇ ದ್ವೇಷ ಭಾವನೆ ಹೇಳ್ತಾ ಇಲ್ಲ ಅಂದ್ರೆ ನಾವುಗಳು ಹೇಳ್ತಾ ಇಲ್ಲ ಅಥವಾ ಬೇರೆ ರಾಜಕೀಯ ಪಕ್ಷದವರು ಹೇಳ್ತಾ ಇಲ್ಲ ಒಂದು ತನಿಖೆ ಸಂಸ್ಥೆ ಇದೆ ಅದಕ್ಕೆ ನಾವು ಬೆಂಬಲವಾಗಿ ನಿಲ್ಲೇಬೇಕಲ್ವಾ ಯಾಕಂದ್ರೆ ನಮ್ಗೆ ಶಾಂತಿ ವಾತಾವರಣ ಬೇಕು ಅಷ್ಟೇ ನಾನು ಹೇಳುವಂತದ್ದು ನೀವು ಶೋಭಾ ಕರಂದಾಜಿ ಅವರು ಏನ್ ಹೇಳಿದ್ರು ಅಲ್ಲ ನಳಿ ಕುಮಾರ್ ಅವರು ಏನ್ ಹೇಳಿದ್ರು ಅಂದ್ರೆ ನೋಡಿ ಅವ್ರು ಕೆಎಫ್ ಡಿ ಬ್ಯಾನ್ ಆದ್ರೆ ಏನು ದೇಶದಲ್ಲಿ ಒಂದು ಶಾಂತಿ ನೆಲೆಸ್ತದೆ ಅನ್ನುವಂತಹ ಭಾವನೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಒಂದು ಆ ಪ್ರಯತ್ನ ಮಾಡ್ಬೋದಲ್ವಾ ಆ ಪ್ರಯತ್ನ ನೋಡಿ ನಾನು ಹೇಳು ನಾನು ಹೇಳು ಎಫ್ಐ ಆರಂಭವಾಗುವುದಕ್ಕಿಂತಲೂ ಮುಂಚಿತವಾಗಿ ಈ ದೇಶದಲ್ಲಿ ಅದೆಷ್ಟೋ ಕೊಲೆಗಳನ್ನ ಅದೆಷ್ಟೋ ಸ್ಫೋಟಗಳನ್ನ ಆರ್ ಎಸ್ ಎಸ್ ಮಾಡಿದೆ ಎಂಬುದಕ್ಕೆ ಅದು ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ರ ಇವರು ನೋಡಿ ಅದು ಒಂದು ವಾರ ಕ್ಯಾಂಪಿಗೆ ಬಂದು ಬಂದ್ರೆ ಇವರಿಗೆ ಗೊತ್ತಾಗುತ್ತೆ ಅಲ್ಲಿ ಏನೆಲ್ಲ ಕಲಿಸ್ತಾರೆ ಅಂತ ಹೇಳಿ ಒಂದು ನೋಡಿ ನಮ್ಮ ದೇಶದ ಬಗ್ಗೆ ಗೌರವ ಗೌರವ ಭಾವನೆ ಬರುವಂತಹ ನಮ್ಮ ದೇಶದ ಐಕ್ಯತೆಗೆ ಹೋರಾಡಿದಂತಹ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ಮಾಹನೀಯರ ನೆನಪಿಸುವಂತದ್ದು ಅಷ್ಟು ಮಾತ್ರ ಅಲ್ಲ ನಾವು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ನಮ್ಮ ದೇಶದ ಬಗ್ಗೆ ಐಕ್ಯತೆಯನ್ನು ತೋರಿಸುವ ನಿಟ್ಟಿನಲ್ಲಿ ಒಂದು ವಾರದ ಅಂದ್ರೆ ಸುಮಾರು ಎರಡು ಮೂರು ಕಾರ್ಯಕ್ರಮ ಇದೆ ಐಟಿಸಿ ಓಟಿಸಿ ಮತ್ತೆ ಈ ತರ ಅಲ್ಲಿ ಬಂದೆ ಗೊತ್ತಾಗುತ್ತೆ ಇವ್ರ ಆರ್ ಎಸ್ ಎಸ್ ಏನ್ ಮಾಡ್ತದೆ ಅಂತ ಹೇಳಿ ಯಾವುದೇ ಹೇಳ್ತಿದ್ದೆ ನಾನು ಯಾಕಂದ್ರೆ ನಾನು ಒಬ್ಬ ಸಂಘದ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿ ನಾನು ಯಾವತ್ತು ನಮಗೆ ದೇಶ ಕೆಲಸವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನ ಯಾವತ್ತೂ ಶಿಕ್ಷಣ ಕೊಡಲಿಲ್ಲ ಅದು ಸೊ ನಿಮ್ಮ ಆರ್ ಎಸ್ ಎಸ್ ಸಂಘ ಪರಿವಾರ ಏನಿದೆ ಮಾನವತಾವಾದವನ್ನು ಕಲಿಸ್ತದೆ ಇದರಲ್ಲಿ ಜಾತಿ ಭೇದದ ಬಗ್ಗೆ ಕಲಿಸುದಿಲ್ಲ ಅಂತ ನೀವು ಹೇಳ್ತೀರಿ ನಾನು ಹೇಳುವಂತ ನೋಡಿ ನಿಮ್ಮ ಒಂದು ಸ್ಲೋಗನ್ ಕೂಡ ಹಾಗೇನೆ ಪಿ ಎಫ್ ಐ ಏನಿದೆ ಅದು ಕೂಡ ಹಾಗೆ ಮಾನವತವಾದವನ್ನ ಕಲಿಸ್ತದೆ ಅಂತ ಹೇಳ್ತದೆ ಆದ್ರೆ ಎರಡು ಏನು ಒಂದು ಸಂಘಟನೆಗಳಿದೆ ಅದರಲ್ಲಿ ಇಂತಹದೊಂದು ಕೃತ್ಯಗಳು ನಡೀತಾ ಇದೆ ಈ ಬಗ್ಗೆ ತಾವೇನ್ ಹೇಳ್ತೀರಾ ನೋಡಿ ಇಲ್ಲಿ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗುವ ಸಂಘದಲ್ಲಿ ನಡೆಯುವ ಯಾವ್ದು ಪುರಾವಿಲ್ಲ ಆರ್ ಎಸ್ ಎಸ್ ನಾನು ರಮೇಶ್ ಅವರನ್ನ ಶ್ರೀರಾಮ ಸೇನೆಯ ಒಬ್ಬ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ ಅಂತ ಹೇಳಿಕೊಂಡು ನಾನು ಭಾವಿಸಿದ್ದೆ ಈಗ ನನ್ನ ಮಾತನ್ನೇ ರಾಮಸೇನೆ ಈ ಶ್ರೀರಾಮ ಸೇನೆ ಇರ್ಬೋದು ರಾಮ ಇರ್ಬೋದು ಇದನ್ನ ಆರ್ ಎಸ್ ಎಸ್ ಎಷ್ಟರ ಮಟ್ಟಿಗೆ ದುರ್ಬಲಕೆ ಮಾಡಿದೆ ಎನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಸಂದರ್ಭೋಚಿತವಾಗಿ ಸ್ಮರಿಸ್ತೇನೆ ನಿಮಗೆ ಗೊತ್ತಿರಲಿ ಬಿಜಾಪುರದಿಂದ ಬಿಜಾಪುರದ ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಾಟ ಮಾಡಲಾಗ್ತದೆ ಮುತಾಲಿಕ್ರ ನೇತೃತ್ವದಲ್ಲಿ ಬಿಜಾಪುರದಾದ್ಯಂತ ಪ್ರತಿಭಟನೆಗಳಿಗೆ ಒಂದು ಕರೆ ನನ್ನ ಮಾತನಾ ಪೂರ್ತಿ ಅವಕಾಶ ಮಾಡಿಕೊಡಿ ಬಿಜಾಪುರದಾದ್ಯಂತ ಕೊಡಲಾಗ್ತದೆ ಅಲ್ಲಿರತಕ್ಕಂಥ ಎಸ್ ಪಿ ಅವರು ಇಲ್ಲಿ ಇದರ ಹಿಂದಿರುವಂತಹ ಕಾರ್ಯಕರ್ತರನ್ನ ಬಂಧಿಸ್ತಾರೆ ಬಂಧಿಸಿದಂತಹ ನಾನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಟಿವಿ ಚಾನಲ್ ನ ಡಿಬೇಟ್ ನಲ್ಲಿ ಭಾಗವಹಿಸಿದ್ದೆ ಮಹೇಂದ್ರ ಕುಮಾರ್ ಅವರು ಬಜರಂಗ ದಳದ ರಾಜ್ಯ ಸಂಚಾಲಕರಾದ ಮಹೇಂದ್ರ ಕುಮಾರ್ ಅವರಿದ್ರು ನಾವು ಹೇಳಿದ್ವಿ ಬಿಜಾಪುರದ ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಾಟ ಮಾಡಿದವರು ಶ್ರೀರಾಮ ಸೇನಾ ಏ ಏನ್ರಿ ಮಾತಾಡ್ತೀರಾ ನಿಮ್ಗೆ ಅವರು ಆರ್ ಎಸ್ ಎಸ್ ಸೆಕೆಂಡರಿ ಎಜುಕೇಶನ್ ಆದವರು ಅದನ್ನ ಶ್ರೀರಾಮ ಸೇನೆಯ ತಲೆಗೆ ಕಟ್ಟಲಾಗಿದೆ ಅಂತ ಹೇಳಿಕೊಂಡು ಮಹೇಂದ್ರ ಕುಮಾರ್ ಹೇಳ್ತಾರೆ ಸೇನೆಯನ್ನ ರಾಮಸೇನೆಯನ್ನ ಅಭಿನವ್ ಭಾರತನ್ನ ಅಥವಾ ಸನಾತನ ಸಂಸ್ಥೆ ಎನ್ನುವ ಹೆಸರುಗಳನ್ನ ಇಟ್ಟುಕೊಂಡು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಒಂದು ಸ್ಫೋಟಗಳನ್ನ ಅನ್ಯಾಯಗಳನ್ನೂ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ ಇಬ್ಬರ ಮಾತು ಕೂಡ ಅರ್ಥ ಆಗುದಿಲ್ಲ ಮೊದಲು ನೀವು ಬರುವ ಮುಂಚೆ ಅಶ್ರಫ್ ಅವರು ಏನ್ ಹೇಳಿದ್ರು ಅಂದ್ರೆ ಶೇಕಡ ಒಂದು ಷ್ಟು ಪೊಲೀಸರು ಏನಿದೆ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು ಹಾಗಾಗಿ ನ್ಯಾಯ ಅನ್ನುವಂಥದ್ದು ಸರಿಸಮಾನವಾಗಿ ಬರ್ತಾ ಇಲ್ಲ ನಾನು ಹೇಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ಸುಮಾರು ಹೆಚ್ಚಿಗೆ ಅಲ್ವಾ ಹಾಗಾಗಿ ಅದು ಏನು ವಾಸ್ತವತೆ ಇದೆ ಅದನ್ನ ಬಿಂಬಿಸ್ತಾರೆ ಅದನ್ನ ತಗೊಳ್ಳುವ ರೀತಿ ಏನಿದೆ ಅದು ಜನತೆಗೆ ಬಿಟ್ಟು ಅಲ್ಲ ಅಲ್ಲ ನೋಡಿ ಮಾಧ್ಯಮದಲ್ಲಿ ಒಂದು ಕುಟುಕು ಕಾರ್ಯಾಚರಣೆ ನಡಿತದೆ ಜಗದೀಶ್ ಅವರವರು ಅದೇ ರೀತಿ ಎಂಎಲ್ ಸಿ ಆಗಿರ್ತಕ್ಕಂಥ ಹೆಸರು ನೆನಪು ಬರ್ತಾ ಇಲ್ಲ ಅವರದು ಎಮ್ ಎಲ್ ಸಿ ಅವರು ಹೇಳಿದ್ರು ಶೇಕಡ ಪೊಲೀಸರು ಸಂಘ ಪರಿವಾರದ ಹಿನ್ನೆಲೆ ಇರುವವರು ಅಂತ ಹೇಳಿಕೊಂಡ್ರೆ ಅದು ಸಂಘ ಪ್ರತಿಭೆ ಪ್ರತಿನಿಧಿಸ್ತಾ ಇದೆ ಯಾವ ವಿಚಾರವನ್ನ ಇಲ್ಲಿ ಸಿದ್ಧಾಂತವನ್ನ ಜನರಿಗೆ ಹೇಳಿಕೊಡ್ತಾ ಇದೆ ಈ ದೇಶದಲ್ಲಿ ಕಳೆದ ಮೂರು ವರ್ಷದಲ್ಲಿ ನೂರಾರು ಮಂದಿ ಅಣ್ಣ ನೂರಕ್ಕಿಂತಲೂ ಹೆಚ್ಚು ಮಂದಿ ಅಣ್ಣ ಇಲ್ಲಿ ಕೇವಲ ಗೋವಿನ ವಿಚಾರದಲ್ಲಿ ಕೊಲ್ಲಲಾಗ್ತದೆ ಗೋವಿನ ವಿಚಾರದ ದಾಳಿ ಮಾಡಲಾಗ್ತದೆ ಗುಜರಾತಿನಲ್ಲಿ ದಲಿತರನ್ನ ಇವರು ಹೇಳಿದರು ಆರ್ ಎಸ್ ಎಸ್ ಹಿಂದೂ ಧರ್ಮೀಯರನ್ನ ಸಮಾನವಾಗಿ ಕಾಣುವಂತದ್ದು ಅಂತ ಹೇಳಿ ಒಂದು ವೇಳೆ ಸಮಾನವಾಗಿ ಕಾಣುವುದಾದರೆ ಯಾಕೆ ದಲಿತರ ಚರ್ಮ ಸತ್ತ ದನದ ಚರ್ಮವನ್ನ ಸುಲಿದು ಇದನ್ನ ಮಾರಾಟ ಮಾಡುವಂತಹ ಹೂಲುವ ಮುಂಚಿತವಾಗಿ ಎಲ್ಲೋ ಸತ್ತ ದನಗಳನ್ನ ತಂದು ಅದರ ಚರ್ಮ ಮಾಡಿ ಹೊಟ್ಟೆಪಾಡಿಗಾಗಿ ಮಾರಾಟ ಮಾಡ್ತಾ ಇದ್ದಂತಹ ದಲಿತರನ್ನ ಕಟ್ಟಿ ಹಾಕಿ ಬಡಿದ್ರಲ್ಲ ಸ್ವಾಮಿ ಹಾಗೆ ಹೇಳಿತ್ತು ಸೌಹಾರ್ದತೆ ಹಾಗೆ ಹೇಳಿತ್ತು ಹಿಂದೂ ಎನ್ನುವಂತಹ ಐಕ್ಯತೆ ಇಂದು ಬೇರೆಲ್ಲ ಬಿಡಿ ಇಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯಿತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ನಡೀತಾ ಇದೆ ಅವರು ನಮ್ಮ ಸ್ವತಂತ್ರ ಧರ್ಮ ಅಂತ ಹೇಳಿಕೊಂಡು ಮಾಡ್ತಾ ಇದ್ದಾರೆ ಇಂದು ಎಲ್ಲರೂ ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ವಿರೋಧ ವ್ಯಕ್ತಪಡಿಸ್ತಾ ಇದೆ ಆರ್ ಎಸ್ ಎಸ್ ಯಾವತ್ತು ಕೂಡ ಜಾತಿಗೆ ಬೆಂಬಲ ಯಾವತ್ತು ಕೊಟ್ಟಿಲ್ಲ ಆರ್ ಎಸ್ ಎಸ್ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ ಯಾವತ್ ನಾನು ಹೇಳುವಂತದ್ದು ಭಾರತ ನೋಡಿ ನಮ್ಗೆ ನಲವತ್ತೇಳರ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ಬ್ರಿಟಿಷರು ಬಿಟ್ಟು ಹೋದಂತ ಒಂದೇ ಒಂದು ಕೆಟ್ಟ ವಿಚಾರ ಅಂತ ಹೇಳಿ ಜಾತಿಯತೆ ಅದು ಈಗ ಬೆಳೆದು ಬೆಳೆದಿದೆ ನಿಜವಾಗಿ ನಮ್ಮ ಅಭಿವೃದ್ಧಿಗೆ ಇರಬಹುದು ದೇಶದ ಐಕ್ಯತೆಗೆ ಇರಬಹುದು ಮಾರಕವಾಗಿ ಸಂಘ ಪರಿವಾರ ನಾನು ಹೇಳಿದೆ ಮೊದಲು ಹೇಳಿದೆ ನಾನು ಒಂದು ವಾರ ಶಿಕ್ಷಣವನ್ನು ಪಡ್ಕೊಂಡವನು ಸಂಘ ಪರಿವಾರ ಯಾವತ್ತೂ ಜಾತಿ ಕಡೆ ನಿಂತಿಲ್ಲ ಈಗ ನೋಡಿ ನಮಗೆ ಕಳೆದ ನಾಲ್ಕೈದು ವರ್ಷ ನನಗೆ ನಾನು ಹೇಳುವಂತದ್ದು ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥದ್ದು ನೋಡಿ ಎಲ್ಲ ಧರ್ಮಧರ್ಮಗಳ ಮಧ್ಯೆ ಅಂತರವನ್ನು ಹೆಚ್ಚಿಸುವಂತದ್ದು ಜಾತ್ಯಾದಿಗಳ ಮಧ್ಯೆ ಅಂತರವನ್ನು ನೋಡಿ ಇವರೇ ಎತ್ತಿದ್ರು ಲಿಂಗಾಯತ ಮತ್ತು ವೀರಶಿವ ಯಾಕೆ ಬೇಕಾಗಿತ್ತು ನಾನು ಹೇಳುವಂತದ್ದು ಅವರು ಮುಖ್ಯಮಂತ್ರಿಯೋ ಮಿನಿಸ್ಟರ್ ನೋಡಿ ಮಂತ್ರಿಗಳೇ ಅದರ ಬಗ್ಗೆ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಮಂತ್ರಿಗಳು ಯಾರು ಅವ್ರಿಗೆ ಲಿಂಗಾಯತ್ರಿ ಮಾತ್ರ ಮಂತ್ರಿಗಳು ಅವರು ಅವರಿಗೆ ಮಂತ್ರಿಗಳಲ್ವಾ ನಮ್ಗೆ ಮಂತ್ರಿಗಳಲ್ವಾ ಅಲ್ಲ ಕಾಂಗ್ರೆಸ್ ಓಟ್ ಹಾಕಿದವರಿಗೆ ಮಾತ್ರ ಮಂತ್ರಿಗಳವರು ಎಲ್ರಿಗೂ ಹಿಂದೂಗಳ ವಿರೋಧಿ ನೀತಿಯನ್ನೇ ಅನುಸರಿಸ ಬರ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಮುಸ್ಲಿಂ ಸಂಘಟನೆಗಳಲ್ಲಿ ಭಾಗಿಯಾದಂತಹ ಕಾರ್ಯಕರ್ತರಿಗೆ ಏನಾದರೂ ಕೇಸ್ ಮಾಡಬೇಕಾದ್ರೆ ಹಿಂದೂ ಯಾರು ಅಲ್ಲಿ ಹಿಂದೂ ಪೊಲೀಸರು ಏನಿದೆ ಅವರ ಮೇಲೆ ಕೂಡ ಏನು ನೀವು ಕೇಸ್ ಹಾಕಿದ್ರೆ ಜಾಗ್ರತೆ ಅನ್ನುವಂತ ರೀತಿಯಲ್ಲಿ ಕೆಲಸ ಮಾಡುವಂತದ್ದು ಇತ್ತೀಚೆಗೆ ನಾವು ಕಂಡಿದ್ದೇವೆ ರಮಣ್ ಇರ್ಬೋದು ಅಲ್ಲಿ ವಸ್ತು ಸಚಿವರು ಇರ್ಬೋದು ಬಹಳಷ್ಟು ಕಂಡಿದ್ದೇವೆ ಇದೆಲ್ಲ ದೌರ್ಜನ್ಯ ಅಮ್ಮನಾಥರಾಯ ಹೇಳಿಕೆಗೆ ಪೂರಕವಾಗಿಯೋ ಇನ್ನೊಬ್ಬರ ವಿರುದ್ಧವಾಗಿಯೋ ಮಾತಾಡುವುದಿಲ್ಲ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಬಿಜೆಪಿಯ ಒಂದು ಪ್ರತಿಭಟನೆ ನಡೀತದೆ ಕಾಲ್ನಡಿಗೆ ಜಾತಕ್ಕೆ ಅನುಮತಿ ಕೊಡುವುದಿಲ್ಲ ಅಂತ ಹೇಳಿಕೊಂಡು ಕದ್ರಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿರ್ತಕ್ಕಂತಹ ಇನ್ಸ್ಪೆಕ್ಟರ್ ಜೊತೆಗೆ ಟೇಬಲ್ ಅನ್ನ ಬಡಿದುಕೊಂಡು ನಿನ್ನನ್ನ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿಕೊಂಡು ಖಂಡಿತವಾಗಿ ಈ ರೀತಿಯಲ್ಲಿ ಅದು ಡೇ ಅನ್ನು ಮತ್ತು ಪಿ ಎಫ್ ಐ ಅನ್ನು ನಿಷೇಧ ಮಾಡಲಿಲ್ಲ ಈ ನಿಟ್ಟಿನಲ್ಲಿ ಬೆಂಗಳೂರು ಮಂಗಳೂರು ಸಲುವಂತ ಕಾರ್ಯಕ್ರಮ ಹಮ್ಮಿಕೊಂಡಿರ್ಬಹುದು ಮತ್ತೆ ಭಾವನೆಯನ್ನು ಒತ್ತಾಯ ಅಷ್ಟೇ ಇಲ್ಲಿ ಇಲ್ಲಿ ನೋಡಿ ಕದ್ರಿ ಠಾಣೆಗೆ ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಅವರ ಜೊತೆಗೆ ಅವಾಚ್ಯವಾಗಿ ಅವರನ್ನು ನಿಂದಿಸಿಕೊಂಡು ಅವರಿಗೆ ನೋಡಿ ನಾವು ಯಾಕಂದ್ರೆ ನಮ್ಗೆ ನೋಡಿ ನಮ್ಮ ಹಕ್ಕಿಗೆ ಏನು ನಮ್ಗೆ ತೊಂದರೆ ಆಗುತ್ತೆ ಅವತ್ ನಾವು ಕೂಡ ಬೆದರಿಸ್ತೇವೆ ಹೌದಲ್ವಾ ಅದು ಯಾವ ರೀತಿ ಮಾಡುದಲ್ಲ ಹಲ್ಲೆ ಮಾಡುದಲ್ಲ ಉಗ್ರ ಸಂಘಟನೆ ಅದು ನಿಷೇಧ ಭಾಗಿಯಾಗಿದೆಷೇ ಮಾಡ್ಬೇಕನ್ನ ನಿಟ್ಟಿನಲ್ಲಿ ಹೇಳಿದೆ ಅಥವಾ ಕೆಎಫ್ ಡಿ ನಿಷೇಧ ಆದ್ರೆ ತಮ್ಮ ಕಡೆಯಿಂದ ಯಾವ ರೀತಿ ಹೋರಾಟಗಳು ನಡೀಬಹುದು ಅಥವಾ ಇದಕ್ಕೆ ನೀವು ಸರ್ಕಾರ ಒಂದು ನಿಷೇಧ ಮಾಡ್ಬೇಕು ಅನ್ನುವಂತಹ ಒಂದು ಜಡ್ಜ್ಮೆಂಟ್ ಕೊಟ್ರೆ ನೀವು ಇದನ್ನ ಒಪ್ತೀರಾ ಕೊನೆದಾಗಿ ಖಂಡಿತವಾಗಿಯೂ ಕೂಡ ಈ ಜಡ್ಜ್ಮೆಂಟ್ ಅನ್ನು ಒಪ್ಪೋದಕ್ಕೆ ಸಾಧ್ಯ ಆಗುವುದಿಲ್ಲ ಇದು ಇಲ್ಲಿ ಕಾನೂನು ಬದ್ಧವಾಗಿ ಇಲ್ಲಿರತಕ್ಕ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕಿನ ಹಕ್ಕಿಗಾಗಿ ಹೋರಾಟ ಮಾಡುವಂತಹ ಮುಸಲ್ಮಾನರ ದಲಿತರ ಕ್ರೈಸ್ತರ ಧ್ವನಿಯಾದಂತಹ ಪಾಪ್ಯುಲರ್ ಫ್ರಂಟ್ ಅನ್ನ ನಿಷೇಧ ಮಾಡಿದ್ರೆ ಅದೊಂದು ಧ್ವನಿಯನ್ನು ಅಡಗಿಸುವಂತಹ ಷಡ್ಯಂತ್ರ ಮಹಾತ್ಮ ಗಾಂಧಿಯಿಂದ ಗೌರಿ ಲಂಕೇಶ್ ವರೆಗೆ ನಡೆದಂತಹ ಕೊಲೆಯನ್ನ ಕೊಲೆ ಮಾಡುವ ಮೂಲಕ ಇಂದು ಹೋರಾಟವನ್ನ ಬರವಣಿಗೆಗಳನ್ನ ಮಾಧ್ಯಮಗಳನ್ನ ಹತ್ತಿಕ್ಕಲು ಯಾವ ರೀತಿ ಪ್ರಯತ್ನಿಸಲಾಗ್ತಾ ಇದೆಯೋ ಅದೇ ರೀತಿಯಲ್ಲಿ ಸಂವಿಧಾನಾತ್ಮಕ ಮೌಲ್ಯವನ್ನು ಪ್ರಶ್ನಿಸಿದಂತಹ ಅದರ ಹಕ್ಕಿಗಾಗಿ ಹೋರಾಟ ಮಾಡುವಂತಹದ್ದು ಧ್ವನಿಯನ್ನ ಅಡಗಿಸುವಂತಹ ಪ್ರಯತ್ನ ಈ ದೇಶದ ಕಾನೂನಿನ ಮೇಲೆ ನಮಗೆ ಬಹಳಷ್ಟು ನಂಬಿಕೆ ಇದೆ ಗೌರವ ಇದೆ ಖಂಡಿತವಾಗಿಯೂ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ ನಾವು ಈಗಾಗಲೇ ನಾನಿದೀಗಾಗಲೇ ನನ್ನ ಮಾತನ್ನ ಸಂಕ್ಷಿಪ್ತಗೊಳಿಸ್ತೇನೆ ಕೊನೆಗೊಳಿಸ್ತೇನೆ ನಾವಿದೀಗಾಗಲೇ ಇದೇ ಬರುವ ಅಕ್ಟೋಬರ್ ಹದಿನೈದರಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಒಂದು ನಮಗೂ ಹೇಳಲಿಕ್ಕಿದೆ ಎನ್ನುವಂತಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಾವು ಹೇಳುವಂತಹದ್ದು ಇಡೀ ಕರ್ನಾಟಕ ರಾಜ್ಯದ ಜನತೆ ಲಕ್ಷಾಂತರ ಮಂದಿ ನಾಗರೋಪಾದಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸೇರ್ಲಿಕ್ಕಿದ್ದಾರೆ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಷೇಧ ಮಾಡಿದರೆ ಇಲ್ಲಿ ಪಾಪ್ಯುಲರ್ ಫ್ರಂಟ್ ಅನ್ನು ನಿಷೇಧ ಮಾಡಿದರೆ ಈ ಕರ್ನಾಟಕದ ಈ ದೇಶದ ಯಾವ ಜೈಲುಗಳಲ್ಲಿ ಜಾಗ ಇದೆ ಎಂಬುದನ್ನ ಇಲ್ಲಿರ್ತಕ್ಕಂಥ ಸರ್ಕಾರ ಮೊದಲು ನೋಡ್ಲಿ ಇಲ್ಲಿ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಈ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಸಾಕ್ಷಿಯಾಗಲಿಕ್ಕಿದ್ದಾರೆ ದೇಶದ ನವದೆಹಲಿಯಲ್ಲಿ ಇರಬಹುದು ದೇಶದ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ವೆಸ್ಟ್ ಬಂಗಾಲ್ ಎಲ್ಲ ರಾಜ್ಯಗಳಲ್ಲಿ ನಾವು ಬೃಹತ್ ಸಮಾವೇಶವನ್ನ ಮಾಡ್ತಾ ಇದ್ದೇವೆ ನಮಗೆ ರಮೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ರಮೇಶ್ ಅವರೇ ಈಗ ಸಂಘ ಪರಿವಾರ ಏನಿದೆ ಆ ಭಜರಂಗ ದಳ ಏನಿದೆ ಇದು ಪಿ ಐ ಹಾಗೂ ಕೆಎಫ್ ಡಿ ಅನ್ನ ಏನು ನಿಷೇಧಿಸಬೇಕು ಅನ್ನುವಂತಹ ನೀವು ಒಪ್ತೀರಾ ಅಥವಾ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ನೋಡಿ ಹೇಳಲಿಕ್ಕಿದೆಯಾ ಕೊನೆಯ ಇವರ ಮಾತು ನಾನು ಪ್ರಜಾಸತ್ತಿಗೆ ವಿರೋಧ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಇದು ಏನು ತನಿಖಾ ದಳ ಕೂಡ ಒಂದು ಸಂವಿಧಾನದ ಅಡಿಯಲ್ಲಿ ಬರುವಂತದ್ದು ಅದುವೇ ಅದನ್ನು ನಿಷೇಧ ಮಾಡ್ಬೇಕಂತ ಅಂತ ಹೇಳುವಂತದ್ದು ಅಷ್ಟು ಮಾತ್ರ ಅಲ್ಲ ಸಿಮಿ ಸಂಘಟನೆಯಲ್ಲಿರುವ ಸದಸ್ಯರೇ ಪಿಎಫ್ ಅಲ್ಲಿ ಇರುವಂತದ್ದು ಏನೇ ಇರಲಿ ಇವರು ಮಾಡುವಂತ ಒಳ್ಳೆ ಕೆಲಸಕ್ಕೆ ಯಾರು ಕೂಡ ದೋಷಣೆ ಮಾಡುದಿಲ್ಲ ನಾನು ಕಡೆಯ ವಿನಂತಿ ಮಾಡ್ತಿದ್ದೇನೆ ಈಗಿರುವಂತಹ ಯಾವುದೇ ಸರ್ಕಾರ ಇರಲಿ ಈಗ ಹಿಂದೂಗಳ ಮೇಲೆ ನಡೆದಂತ ಎಲ್ಲ ಏನು ಕೊಲೆ ಏನು ಹಲ್ಲೆ ಏನಿದೆ ಇದನ್ನೆಲ್ಲ ಒಂದು ಸಿಬಿಐಗೆ ಕೊಟ್ಟು ಒಂದು ಒಳ್ಳೆ ಶಾಂತಿಯುತ ವಾತಾವರಣಕ್ಕೆ ಇವರು ಕೂಡ ಕಾರಣಕರ್ತರಾಗಬೇಕು ನನ್ನ ಒಕ್ಕರ ಮನವಿ ಈ ಸಂದರ್ಭದಲ್ಲಿ ಅಷ್ಟು ಮಾತ್ರ ಅಲ್ಲ ಏನು ಪಿಎಫ್ಐ ಇರ್ಬೇಕು ಯಾವುದೇ ಉಗ್ರ ಸಂಘಟನೆ ನಮ್ಮ ದೇಶ ವಿರೋಧ ವ್ಯಕ್ತಪಡಿಸುವಂತ ವಿರೋಧ ಬೆಳೆಸುವಂತ ಯಾವುದೇ ಸಂಘಟನೆ ಅದು ನಿಷೇಧ ಆಗಲಿ ಅನ್ನುವಂತ ಭಾವನೆ ಸದ್ಯದ ಮಟ್ಟಿಗೆ ಅದು ಕೇಂದ್ರೀಯ ತನಿಖಾ ದಳದಿಂದ ಅದು ಪ್ರೂವ್ ಆಗಿದೆ ಪಿಎಫ್ಐ ಸಂಘಟನೆ ಅದು ನಿಷೇಧ ಹೇರ್ಬೇಕಂತೇಳಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ಎ ಅಶ್ರಫ್ ಹಾಗೂ ರಮೇಶ್ ಕಲ್ಲೋಟೆ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಹಾಗೇನೆ ಜಾತಿ ಧರ್ಮ ನೆಲೆ ಯಾವುದೇ ಇರಲಿ ಏಕೈಕ ಒಂದೇ ಒಂದು ವಾಕ್ಯ ಏನಂದ್ರೆ ನಾವೆಲ್ಲರೂ ಮನುಷ್ಯ ಜಾತಿ ಮನುಷ್ಯರನ್ನೇ ಇಲ್ಲಿ ಹತ್ಯೆ ಮಾಡುವಂತಹ ಒಂದು ಕ್ರೂರ ಪ್ರಕರಣಗಳನ್ನ ನಾವು ನೋಡ್ತೇವೆ ಏನು ಸೇಡಿಗೆ ಸೇಡ್ ಇಟ್ಕೊಂಡು ಹತ್ಯೆಗಳು ನಡೀತಾ ಇದೆ ನಿರಂತರವಾಗಿ ಯಾವುದೇ ಸಂಘ ಪರಿವಾರ ಮಾಡಲಿ ಯಾವುದೇ ಪಿ ಐ ಅಥವಾ ಕೆಎಫ್ಡಿ ಸಂಘಗಳು ಮಾಡ್ಲಿ ಇದು ನಿಜಕ್ಕೂ ಬೇಸರದ ಸಂಗತಿ ಈ ಒಂದು ಮನೋಭಾವವನ್ನು ಬಿಟ್ಟು ಮಾನವತಾವಾದಿ ಮನುಷ್ಯತ್ವವನ್ನ ಬೆಳೆಸಿಕೊಂಡು ನಾವೆಲ್ಲರೂ ಶಾಂತಿಯಿಂದ ಬಾಳ್ವೆ ನಡೆಸುವ ಅನ್ನುವಂತಹದ್ದೇ ಸ್ಪಂದನ ಟಿವಿಯ ಆಶಯ ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತೀವಿ Iris Pandana TV.